ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ 2022 ಬಗ್ಗೆ ಮಾತಾಡಿದೆ ನಿನ್ನೆ. ನಂಬರ್ 8 ರೈಟಾ ಸೊ ಶನಿಯ ರಿಲೇಟೆಡ್ ನಂಬರ್ ಅಲ್ವಾ. ನಂಬರ್ 8, ನಂಬರ್ 17, ನಂಬರ್ 26 ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನು ಹೇಳಿದ್ದೇನೆ. ಸೊ ಪರಿಹಾರ ಕೂಡ ಹೇಳಿದ್ದೇನೆ. ಸೊ ಫಾಲೋ ಮಾಡಿ ಅಂತ ಹೇಳಿದೆ. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಸೊ ಯಾವಾಗ ಶನಿ ನಿಮ್ಮ ನೋಡಿ ಜಾತಕದಲ್ಲಿ ಏನಾಗುತ್ತೆ, ನಮಗೆ ತೊಂದರೆ ಕೊಡೋ ಪ್ಲಾನೆಟ್ಸ್ ಅಲ್ವಾ ಕೇತು ರಾಹು ಶನಿ ಮೇಜರಾಗಿ, ರೈಟಾ, ಕೇತು ರಾಹು ಶನಿನೇ ಭಾಳ ಮೇಜರಾಗಿ ತೊಂದರೆಯನ್ನು ಕೊಡುವಂಥದ್ದು. ಓಕೆ, ಸೊ ಯಾವಾಗ ಅದನ್ನೇ ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೇವೆ ನಾವು, ಓಕೆ ನೋ ಪ್ರಾಬ್ಲಮ್, ಒಳ್ಳೆ ರಿಸಲ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಬಾಕಿ ಪ್ಲಾನೆಟ್ಸ್ ಕೂಡ ತೊಂದರೆ ಕೊಡುತ್ತೆ, ಇಲ್ಲ ಅಂತೇನಿಲ್ಲ. ಬಟ್ ನಮಗೆ ಏನಾಗುತ್ತೆ, ಯಾವಾಗಲೂ ಕೂಡ ತೊಂದರೆ ಬಂತು ಅಂದರೆ ಶನಿ ಕಾಟ ಅಂತ, ರೈಟಾ. ನಿಮಗೆ ಸಾಡೆ ಸಾತಿ ಬಂತು, ಪಂಚಮ ಶನಿ ಬಂತು, ನಿನಗೆ ಅಷ್ಟಮ ಶನಿ ಬಂತು, ಅದಕ್ಕೆ ಶನಿ ಕಾಟ ಅಂತ. ಓಕೆ, ಏನೇ ತೊಂದರೆ ಬಂದರೂ ಶನಿಯ ಮೇಲೆ ಗೂಬೆ ಕೂರಿಸೋದು, ರೈಟಾ. ಇನ್ನೇನಿಲ್ಲ ಅಂದರೆ ಮತ್ತೆ ಮಕ್ಕಳಾಗಲಿಲ್ಲ, ಮದುವೆ ಆಗಲಿಲ್ಲ, ಓಕೆ ನಾಗದೋಷ ನಾಗದೋಷ ನಾಗ ಸೊ ಅಲ್ಲಿಗೆ ಬಂದುಬಿಡ್ತು, ರೈಟ್ ತಾನೆ, ಇಂಥ ಪರಿಸ್ಥಿತಿ. ಓಕೆನಾ. ಆನಂತರ ಇನ್ನೇನಾದರೂ ಆಯ್ತು ಅಂದರೆ ಪ್ರೇತಬಾಧೆ, ನಾಗದೋಷ ರಾಹುನ ರಿಲೇಟೆಡ್, ಮತ್ತೆ ಬಂತು ಪ್ರೇತಬಾಧೆ ಮಾಟ ಮಂತ್ರ ಅದು ಕೇತುವಿನ ರಿಲೇಟೆಡ್, ಇದು ಮೂರರಲ್ಲೇ ಎಲ್ಲವೂ ಕೂಡ ಮುಗಿದೋಗಿರ್ತದೆ, ರೈಟಾ. ಇಂಥ ಒಂದು ಪರಿಸ್ಥಿತಿ ಬಗ್ಗೆ ಮತ್ತೆ ಏನಾಗುತ್ತೆ, ಬೇರೆ ಬೇರೆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಬೇರೆ ಬೇರೆ ರೀತಿಯ ಒಂದು ಬ್ಯಾಡ್ ಗುಡ್ ರಿಸಲ್ಟ್ ಎರಡು ಕೂಡ ಬಂದೇ ಬರ್ತದೆ, ರೈಟ್ ತಾನೆ. ಈಗ ಯಾರಿಗೆ ಶುಕ್ರದೇಶ ನಡೀತಾವೆ ಅವ್ನಿಗೆ ಒಳ್ಳೆಯದೇ ಆಗಬೇಕಂತೇನಿಲ್ಲ. ನಿಮಗೆ ನನ್ನಲ್ಲಿ ಅಂಥ ಜಾತಕಿದೆ, ಶುಕ್ರದೇಶ ನಡೆಯುವಾಗ ಟೋಟಲಿ ಕಳ್ಕೊಂಡವರೆಲ್ಲ ಅಲ್ವಾ, ಕಿಡ್ನಿ ಸಮಸ್ಯೆಯನ್ನು ಅನುಭವಿಸೋರು, ವೈವಾಹಿಕ ಒಂದು ತೊಂದರೆ ಅನುಭವಿಸೋರು, ಡಿವೋರ್ಸ್ ಆದವರು ಎಲ್ಲ ಇದ್ದಾರೆ. ಅದೇ ರೀತಿ ಶನಿದೇಶ ನಡೆದಾಗ ಎಲ್ಲರಿಗೂ ಕೂಡ ಕೆಟ್ಟದಾಗಬೇಕಂತ ಏನಿಲ್ಲ ಅಲ್ವಾ, ಕೋಟ್ಯಾಧೀಶರಾದವರು ಇದ್ದಾರೆ ಶನಿದೇಶದಲ್ಲಿ, ರಾಹುವನ್ನು ಇಟ್ಟುಕೊಂಡು ಕೋಟ್ಯಾಧೀಶರಾದವರು ಇದ್ದಾರೆ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಪ್ಲಾನೆಟ್ಸ್ಗೂ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಬಟ್ ನಮ್ಮ ತಲೆಯಲ್ಲಿ ಏನು ಕೂತುಬಿಟ್ಟಿದೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ಶನಿನೇ ಕಾರಣ, ರೈಟ್ ತಾನೆ. ಅಂಥ ಪರಿಸ್ಥಿತಿ, ಓಕೆ, ಇಂಥ ಒಂದು ಪರಿಸ್ಥಿತಿ ನಾವು ಎದುರಿಸ್ತಾ ಇರ್ತೇವೆ, ಪರವಾಗಿಲ್ಲ. ಸೊ ಈಗ ನಂಬರ್ 8ವರೆಗೆ ಗೊತ್ತಾಯ್ತು ನಿಮಗೆ. ಈಗ ನಂಬರ್ 9, ರೈಟ್, ನಂಬರ್ 9 ಅಂದರೆ ಅಂಕೆ ಬಂದು 9, 18, 27 ಅಲ್ವಾ. ಮಂಗಳನ ಅಂಕೆ ಅಂತ ಕರಿತೀವಿ ಮಂಗಳ ಅಂದರೆ. ಸೊ ಅದು ರಿಲೇಟೆಡ್ ಟು ಕರೇಜ್, ಧೈರ್ಯಕ್ಕೆ ಸಂಬಂಧಪಟ್ಟಂತೆ ಈ ಅಂಕೆ ನಮಗೆ ಬೇಕಾಗುತ್ತೆ. ಆನಂತರ ಯಾವುದೇ ಕೆಲಸವನ್ನು ಕೂಡ ಪರಿಪೂರ್ಣ ರೀತಿಯಲ್ಲಿ ಮುಗಿಸಲಿಕ್ಕೆ ಬೇಕಾಗಿ ಈ ಅಂಕೆ ಬೇಕೇ ಬೇಕು, ಪರಿಪೂರ್ಣ ರೀತಿಯಲ್ಲಿ ಮುಗಿಸುವಂಥದ್ದು, ರೈಟಾ. ಈ ಅಂಕೆ ಏನುಂಟು, ಪರಿಪೂರ್ಣತೆಗೆ ಸಂಬಂಧಪಟ್ಟದ್ದು, ಪರಿಪೂರ್ಣ ಅಂದರೆ ಕೊನೆಯ ಅಂಕೆ ಪರಿಪೂರ್ಣ ರೀತಿಯಲ್ಲಿ ಅಲ್ವಾ. ಈಗ ಒಂದು ಕಂಪನಿ ಉಂಟು, ನಿಮ್ಮದು ಆ ಕಂಪನಿಯಲ್ಲಿ ಬೇರೆ ಬೇರೆ ಕೆಲಸದವರು ಇರ್ತಾರೆ, ಅದರಲ್ಲಿ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಇರ್ತಾರೆ, ಪ್ರೊಡಕ್ಷನ್ ಮಾಡಿ ಎಲ್ಲವನ್ನು ಕೂಡ ಪ್ರೊಡಕ್ಟ್ ಮಾಡಿ ಅದನ್ನು ಫಿನಿಷಿಂಗ್ ಮಾಡೋರು. ಅವರ ಡೇಟ್ ಆಫ್ ಬರ್ತ್ ಏನೋ 9 ನಂಬರ್ನಲ್ಲಿದ್ದರೆ ಡೆಫಿನೆಟ್ ಆಗೋದು ಕೆಲಸ ಸಕ್ಸಸ್, ಏನು ಸಮಸ್ಯೆ ಇಲ್ಲ ಅಲ್ವಾ. 9 ನಂಬರ್ ಬಂತು, 27 ಬಂತು, 18 ಬಂತು, ಡೆಫಿನೆಟ್ ಅದು ಸಕ್ಸಸ್. ಯಾಕಂದರೆ ಅವರ ಕೆಲಸನೇ ಅದು, ಫಿನಿಷಿಂಗ್ ಮಾಡಿಕೊಡುವಂಥ ಕೆಲಸ, ಅದನ್ನು ಮಾಡಿಕೊಟ್ಟಿರ್ತಾರೆ ಅವರು. ವಿಶೇಷ ಇದೆ ಅಲ್ವಾ. ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರ ಮೇಲಿಂದ? ರಾಜೇಶ್ವರಿ ಸುರತ್ಕಲ್ಲಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಗಂಡನ ಬಗ್ಗೆ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ರೋಹಿತ್. ಓಕೆ. 31/12/1977 ಸಮಯ ಹೇಳಿಮ್ಮ. 11:20 PM ಹುಟ್ಟಿದಿಲ್ಲಿಮ್ಮ. ಹುಟ್ಟಿದ್ದು ಸುರತ್ಕಲ್. ಓಕೆ, ಅವ್ರದ್ದು ಪುಬ್ಬ ನಕ್ಷತ್ರ ಸಿಂಹ ರಾಶಿ ಜಾತಕ, ರೈಟಾ? ಹೌದು ಹೌದು. 45 ರನ್ನಿಂಗ್ ಆಗ್ತಾ ಉಂಟು ಈಗ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅವರು ಜಾಗ ತೆಗಿಬೇಕಂತಿದ್ದಾರೆ, ತೆಗಿಬಹುದ ಈಗ? ಹಾಂ, ನೋಡಿ, ಅದರ ಬಗ್ಗೆ ಮಾತಾಡ್ತೀನಿ ನಿಮಗೆ. ಏನಾಗುತ್ತೆ ಜಾಗ ತೆಗೆಯುವ ವಿಚಾರದಲ್ಲಿ, ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವೀಗ ಜಾಗ ತೆಗಿಲಿಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಆ ಜಾಗ ಕೂಡ ಒಳ್ಳೆಯದುಂಟು ಅಂತ ಇಟ್ಕೊಳ್ಳೋಣ. ಬಟ್ ಆಗುವುದಿಲ್ಲ ಅಂತ ಇಂಡಿಕೇಷನ್ ಉಂಟಮ್ಮ, ಅಷ್ಟು ಸುಲಭ ಅಂತ ಖಂಡಿತ. ಯಾಕಂದರೆ 40 ಸಿರೀಸ್ ಏನುಂಟಮ್ಮ, ಇದು ಮಾನಸಿಕ ನೆಮ್ಮದಿಯನ್ನು ಟೋಟಲಿ ಇದು ಕಳೆದುಕೊಳ್ಳುವಂತೆ ಮಾಡುತ್ತೆ. ಮಾನಸಿಕ ನೆಮ್ಮದಿಯಿಂದ ಬರಲಿಕ್ಕೆ ಬಿಡುವುದಿಲ್ಲ. ಮನೆಯಲ್ಲಿ ಸಮೇತ ಇರಿಟೇಷನ್ ಇರ್ತದೆ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮೇತ ಆದ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ತಾಪತ್ರಯಗಳನ್ನು ಕ್ರಿಯೇಟ್ ಮಾಡಿದೆ. ಅದಕ್ಕೋಸ್ಕರ ಏನು ಜಾಗ ಉಂಟು, ಮನೆ ಉಂಟು, ಅದನ್ನು ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಮಟ್ಟಿಗೆ ಆದರೂ ಕಷ್ಟ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮರ್ತಾ ಇದ್ದಾ? ತೋ ಇಂಥ ಪರಿಸ್ಥಿತಿ. ಈಗ ಏನಾಗುತ್ತೆ ಗೊತ್ತಾ, ನಿಮ್ಮೊಂದು ವಿಷಯ ಹೇಳ್ತೀನಿ. ಏನೋ ಜಾತಕದಲ್ಲಿ ಈಗ ಗುರುದೇಶ ಸ್ಟಾರ್ಟ್ ಆಗಿದೆ. ಓಕೆ, ಇಷ್ಟೋವರೆಗೆ ಏನಿತ್ತು, ರಾಹುದೇಶ ಇತ್ತು, ರಾಹುದೇಶ ಮುಗಿದೋಯ್ತು, ಈಗ ಗುರುದೇಶ ಸ್ಟಾರ್ಟ್ ಆಯ್ತು. ಈಗ ಸೊ ಗುರುದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಗುರುದೇಶ ಇನ್ನೂ ಕೂಡ ಮುಂದುವರಿಬೇಕು. ಗುರುವಿನಲ್ಲಿ ಗುರುಭುಕ್ತಿ ಮುಗಿಬೇಕಮ್ಮ. ನಾನು ಹೇಳೋದಾದ್ರೆ 2022 ಎಂಡ್ವರೆಗೆ ಜಾಗದ ವಿಚಾರದಲ್ಲಿ ಪ್ರೊಸೀಡ್ ಆಗೋದು ಬೇಡ ಅಂತ ಹೇಳ್ತೀನಮ್ಮ ನಾನು, ರೈಟಾ? ಹಾಂ, ಇಲ್ಲ, ಯಾಕಂದರೆ ಗುರುವಿನಲ್ಲಿ ಗುರುಭುಕ್ತಿ ನಡೀತಾ ಉಂಟು. ಯಾಕಂದರೆ ರಾಹುವಿನ ಒಂದು ರಿಸಲ್ಟ್ ಏನುಂಟಲ್ಲ, ಅದು ಈಗ ಕೂಡ ಉಂಟು. ರಾಹುವಿನ ರಿಸಲ್ಟ್ ನೋಡಿ, ರಾಹುವಿನ ರಿಸಲ್ಟ್ ಬಂದಾಗ ಅವರು ಎಷ್ಟೆಲ್ಲ ಬಿಸ್ನೆಸ್ಸಲ್ಲಿ ತೊಂದರೆ ಅನುಭವಿಸ್ತಾರೆ, ವೈವಾಹಿಕ
ಇದನ್ನಷ್ಟು ಪ್ರಾಬ್ಲಮ್ ಆಗಿದೆ ಅದೆಲ್ಲ ನಿಮಗೆ ಗೊತ್ತಿರಬೇಕಮ್ಮ ರೈಟಾ? ಗೊತ್ತಿದೆ. ಓಕೆ, ಈಗ ಗುರುದೇಶ ಸ್ಟಾರ್ಟ್ ಆಗಿದೆ. 100% ಗುರುದೇಶದಲ್ಲಿ ಮನೆ ಮಾಡುವಂಥ ಯೋಗ 100% ಇದೆ. ಬಟ್ ಅದು ಏನಾಗಬೇಕು, ಗುರುವಿನಲ್ಲಿ ಗುರುಭುಕ್ತಿ ಮುಗಿಯುವವರೆಗೆ ವೆಯ್ಟ್ ಮಾಡಿ. ನಂತರ ಒಂದು ಒಳ್ಳೆ ಮನೆ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ. ಖಂಡಿತ ಒಳ್ಳೇದು. ಅಲ್ಲಿ ವೆಯ್ಟ್ ಮಾಡೋದಷ್ಟೇ, ಬೇರೇನು ಮಾಡಬೇಕಂದ್ರೆ ಒಳ್ಳೇದಾಗ್ಲಿತ ರೈಟಾ? ಹಾಂ, ಅದರ ನಂತರ ಮಾಡಿಮ್ಮ, ಅದರ ನಂತರ ಪ್ರೊಸೀಡ್ ಆಗಿ ರೈಟಾ? ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ ರೈಟ್, ಬಂದ ಮೇಡಮ್. ನಂಬರ್ 9. ಓಕೆ, ನಂಬರ್ 9 ಕರೇಜ್ಗೆ ಧೈರ್ಯಕ್ಕೆ ಸಂಬಂಧಪಟ್ಟಂತೆ, ಫಿನಿಷಿಂಗ್ಗೆ ಸಂಬಂಧಪಟ್ಟಂತೆ ಈ ನಂಬರ್ ಕೆಲಸ ಮಾಡಿದ್ವಿ. ವಿಶೇಷದಲ್ಲಿ ಈ ನಂಬರ್ನ ವಿಶೇಷತೆಯೇನು ಅಂದರೆ, ಯಾರಾದರೂ ಕಷ್ಟದಲ್ಲಿದ್ದಾರಂದ್ರೆ ಮೊದಲಿಗರಾಗಿ ಇವರು ಹೋಗಿ ಸಹಾಯ ಮಾಡಬೇಕಾಗುತ್ತೆ. ಯಾರಿಗಾದರೂ ಕೂಡ ಇವರು ಮೊದಲನೇವರಾಗಬೇಕಾಗುತ್ತೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ವಿಶೇಷ ರೀತಿಯಲ್ಲಿ ರೈಟಾ? ಸೊ ಆಗೇನಾಗುತ್ತೆ, ಈ ನಂಬರ್ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈ ನಂಬರ್ ಇದ್ದಾಗ ಸಿಟ್ಟು ಅಂತೂ ಇದ್ದೇ ಇರ್ತದೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆ ಸಿಟ್ಟನ್ನು ನಾವು ಆ ನಮ್ಮ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಯಾವತ್ತಾದರೂ ಪ್ರಯತ್ನ ಮಾಡಬೇಕು. ವಿಶೇಷದಲ್ಲಿ ಕಂಟ್ರೋಲಲ್ಲಿ ಇರಬೇಕು ಸಿಟ್ಟು. ಯಾವತ್ತೂ ಕೂಡ ನೋಡಿ, ಅದೇನಾಗುತ್ತೆ, ನಿಮಗೇನೋ ಒಂದು ಸಿಟ್ಟುಂಟಂತ ಇದ್ದವರ ಮೇಲೆ ಅರಗಲಿಕ್ಕೆ ಹೋದರೆ ಅದು ಪ್ರಾಬ್ಲಮ್ ಅಂತ ಆಗುತ್ತೆ ತಾನೇ. ಅದರಲ್ಲಿ ನೀವು ಮಾಡುವ ಹಾಗಿಲ್ಲ ಅಲ್ವಾ, ಆದಷ್ಟು ಸೈಲೆಂಟ್ ಆಗಿರಬೇಕಾಗುತ್ತೆ. ಆನಂತರ ನಿಮ್ಮ ಕೆಲಸ ಏನುಡು, ನಂಬರ್ 9 ಯಾಕೆ ಜನನಾಗಿದ್ದಾರೆ, ನಂಬರ್ 18 ಯಾಕೆ ಜನನಾಗಿದ್ದಾರೆ, ನಂಬರ್ 27 ಯಾಕೆ ಜನನಾಗಿದ್ದೀರಾ, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಕಾರಣಗಳಿವೆ. ಈಗ ನಂಬರ್ 9 ಅಂತ ಡೈರೆಕ್ಟಾಗಿ ನಂಬರ್ 9 ಜನನಾಗಿದ್ದೀರಾ ಅಂತ ಇಟ್ಕೊಳ್ಳೋಣ. ನಂಬರ್ 9 ಜನನಾಗಿದ್ದೀರಿ, ಓಕೆ, ನಂಬರ್ 9 ಜನನಾಗಿದ್ದೀರಿ, ಪರವಾಗಿಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಬಟ್ ನಿಮ್ಮಲ್ಲಿ ಏನಾಗುತ್ತೆ, ನಂಬರ್ ಅದು ಒಂದೇ ಅಲ್ವಾ, ಕುಜನಿಗೆ ಸಮ ನಂಬರ್ 9 ಮಾತ್ರ. ಯಾವತ್ತಿದ್ರು ಕೂಡ ಏನಾಗುತ್ತೆ ನಿಮಗೆ, ವಿಶೇಷ ರೀತಿಯಲ್ಲಿ ಅಡೆತಡೆ ಎಲ್ಲಿಂದ ಬರ್ತದೆ, ಹೈಯರ್ ಎಜುಕೇಷನ್ಗೆ ರೈಟಾ? ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟ ಅಡೆತಡೆ ಬರ್ತದೆ, ವಿದೇಶ ಪ್ರಯಾಣಕ್ಕೆ ಅಡೆತಡೆ ಬರ್ತದೆ, ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಗುರು ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ಏನು ಮಾಡಿ ಗೊತ್ತಾಗದಂಥ ಪರಿಸ್ಥಿತಿ ಇದೆ. ಯಾವಾಗ ನಿಮ್ಮಲ್ಲಿ ಅಷ್ಟು ಸಿಟ್ಟು ಇದ್ದಾಗ, ಒಂದು ವೇಳೆ ಸಿಟ್ಟು ಇಲ್ಲ ಅಂದರೆ ಅದು ಏನೂ ಆಗಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತ ತಂದು ಖಂಡಿತ ಕೊಟ್ಟೇ ಕೊಡ್ತದೆ. ಇದು ನಂಬರ್ 9 ಸಂಬಂಧಪಟ್ಟಂಥ ವಿಶೇಷತೆ ಅಂತ ಹೇಳ್ತೇನೆ. ವಿಶೇಷ ನೋಡಿ, ನಂಬರ್ 9 ಯಾರು ಜನನಾಗಿದ್ದಾರಲ್ಲೋ ಅದೃಷ್ಟವಂತರು, ಅವರು ಏನು ಸಮಸ್ಯೆ ಇಲ್ಲ, ತುಂಬ ಅದೃಷ್ಟವಂತರು. ಅವರು ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡಬಲ್ಲರು, ಅವರಿಗೆ ಧೈರ್ಯ ಇದೆ, ಯಾರನ್ನು ಕ್ಯಾರೆ ಮಾಡಲ್ಲ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಅದನ್ನು ಎದುರಿಸಿ ನಿಲ್ಲುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೊಂದು ಖಂಡಿತ ಇದ್ದೇ ಇರುತ್ತೆ. ಬಟ್ ಸಮಾಧಾನಕರವಾಗಿ, ಓಕೆ, ಇದು ಅರ್ಥ ಮಾಡಿ. ಈ ಪಾಯಿಂಟ್ ಇದೆಯಲ್ವ ನಾನು ಹೇಳುವಂಥದ್ದು, ಅಂದರೆ ನಿಮ್ಮಲ್ಲಿ ಆ ಒಂದು ಮೆಚುರಿಟಿ ಇರಬೇಕು, ನಿಮ್ಮಲ್ಲಿ ಆ ಒಂದು ಪ್ರಬುದ್ಧತೆ ಇರಬೇಕು, ನಿಮ್ಮಲ್ಲಿ ಆ ಒಂದು ಸ್ಟೆಬಿಲಿಟಿ ಇರಬೇಕು. ಅಂದರೆ ಈ ಒಂದು ನಂಬರ್ನಿಂದ ನೀವು ಎಷ್ಟು ಬೇಕಾದ್ರೂ ಆಟ ಆಡ್ಬೋದು ರೈಟಾ? ಅದೇ ನಿಮಗೆ ಯಾರೋ ಮಾತಾಡಿದರೆ ನಿಮಗೆ ಸಹಿಸ್ಲಿಕ್ಕೇನಾಗಲಿಲ್ಲ, ಅವನ ಹತ್ರ ಎಂತ ಮಾಡ್ದಾಗ, ಇವನ ಹತ್ರ ಎಂತ ಮಾತಾಡೋದು, ತಂದೆ ಅಂತ ಹೇಳೋದು ನನಗೆ ಹಂಗೆಲ್ಲ ಗೊತ್ತಿದೆ, ತಾಯಿ ಅಂತ ಹೇಳೋದು ನನಗೆ ಯಾವುದು ಬೇಕಾಗಿಲ್ಲ. ಸೊ ಈ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ, ಆ ನಂಬರ್ನಲ್ಲಿ ಬರತಕ್ಕಂಥ ಎಲ್ಲ ಪಾಸಿಟಿವ್ ಎನರ್ಜಿ ಡೆಸ್ಟ್ರಾಯ್ ಆಗುತ್ತೆ ರೈಟಾ? ಸೊ ನಿಮಗಂತೂ ಕೊಡಲಿಕ್ಕೆ ಬಿಡುವುದಿಲ್ಲ ಅದು ರೈಟಾ? ಏನು ಮಾಡ್ತೀರಿ ಈಗ ರೈಟಾ? ಅರ್ಥ ಆಗುತ್ತಾ? ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಕೆಲವೆಲ್ಲ ಅದಕ್ಕೆ ಟೆಕ್ನಿಕಲ್ ಪಾಯಿಂಟ್ ಇರ್ತದೆ. ಆ ಟೆಕ್ನಿಕಲ್ ಪಾಯಿಂಟನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿ ನಡ್ಕೊಂಡು ಹೋದಾಗ ಆ ನಂಬರ್ಸ್ ಏನೋ ಅದು ಬಹಳ ಫೇವರಬಲ್ ರಿಸಲ್ಟ್ ಅಂತೂ ಕೊಟ್ಟೇ ಕೊಡ್ತದೆ ರೈಟಾನೆ? ಓಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಇದರಲ್ಲಿ ಎಷ್ಟು ಒಳ್ಳೆ ರಿಸಲ್ಟನ್ನು ಕೂಡ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ. ಅದು ಕೂಡ ನಂಬರ್ 9 ಬಂದಾಗ ಇದು ಮೋಸ್ಟ್ ಫೇವರ್, ಬಹಳ ಚೆನ್ನಾಗಿ ಅದು ವರ್ಕ್ ಆಗೋದು. ಅದು ಆಧ್ಯಾತ್ಮದಲ್ಲಿ ನೀವು ಹೋಗುವಂಥದ್ದು, ಆನಂತರ ವಿಶೇಷವಾಗಿ ನಿಮ್ಮದೇ ಆದ ಧಾರ್ಮಿಕತೆಯನ್ನು ನೀವು ಫಾಲೋ ಮಾಡುವಂಥದ್ದು, ರಿಚುವಲನ್ನು ವಿಶೇಷ ರೀತಿ ಫಾಲೋ ಮಾಡುವಂಥದ್ದು, ತಂದೆಯನ್ನು ಫಾಲೋ ಎಲ್ಲ ಇರ್ತದೆ. ಯಾವಾಗ ನೀವು ಸ್ಟೆಬಿಲಿಟಿಯಲ್ಲಿದ್ದಾಗ, ನೀವು ಸಮಾಧಾನಕರವಾಗಿ ಇದ್ದಾಗ ಎಲ್ಲ ಆಗುತ್ತೆ, ಅನ್ಯಥಾ ತೊಂದರೆ ಆಗುತ್ತೆ. ಓಕೆನಾ? ಸೊ ಇದು ಟೆಕ್ನಿಕಲ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಈಗೇನು ಮಾಡ, ಈಗ ನೋಡಿ ನಾನು ಮಂಗಳನ ಬಗ್ಗೆ ಮಾತಾಡ್ತಿದ್ದೇನೆ. ಯಾವುದು ಕ್ವಶನ್ ಯಾವುದು ಬರ್ತದೆ, ಯಾವುದೋ ಆರೋಗ್ಯದ ಸಮಸ್ಯೆ, ಯಾವುದೋ ಭೂಮಿ ವಿಚಾರ, ಮನೆ ವಿಚಾರ, ಮದುವೆ ವಿಚಾರ, ಗಂಡನ ವಿಚಾರ, ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎನ್ವೈರ್ಮೆಂಟ್ ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಅಂತ ಒಂದು ಪರಿಸ್ಥಿತಿ. ನೋಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ನಳಿರಾಕ್ಷಿ ಅಂತ, ಮಂಗಳೂರಿನಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ ಇದು ಕೇಳ್ಬೇಕು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗಳ ಹೆಸರು ರಕ್ಷಿತಾ ಅಂತ ಹೇಳಿ. ಹುಟ್ಟಿದ ದಿನಾಂಕ 1/6/1993, ಮಂಗಳವಾರ ಮಧ್ಯಾಹ್ನ 3:58. ಮಧ್ಯಾಹ್ನ 3:58. ಓಕೆ, ಹುಟ್ಟಿದಲ್ಲಿಮ್ಮ? ಇಲ್ಲಿ ಮಂಗಳೂರಲ್ಲಿ. ಹೆಸರು ರಕ್ಷಿತಾ ಅಂತ? ರಕ್ಷಿತಾ, ಹೌದು. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಅಂದ್ರೆ ಅವಳಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ, ಮದುವೆ ಆಗಿದೆ, ಮಗಳಿದ್ದಾಳೆ, 2 ವರ್ಷದ ಮಗಳಿದ್ದಾಳೆ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಆಪರೇಷನ್ ಆಗ್ಬೇಕಂತ ಹೇಳಿದ್ದಾರೆ ಅಂತೆ ಡಾಕ್ಟರ್. ಹಾಗೆ ಏನು ಅಂತ ಹೇಳಿ ಕೇಳುವ ಅಂತ. ಇಲ್ಲ, ಮಾಡ್ಕೊಳ್ಬೇಕಾದೀತಮ್ಮ ರೈಟಾ? ಆಪರೇಷನ್ ಮಾಡ್ಕೊಳ್ಳಿ. ಈಗ 29 ರನ್ನಿಂಗ್ ಆಗ್ತಾ ಉಂಟು. ಈ ಒಂದು ಪೀರಿಯಡ್ 29 ಏನು ರನ್ನಿಂಗ್ ಆಗ್ತಾ ಉಂಟು, ಅದು ಒಳ್ಳೆ ಪೀರಿಯಡ್ ಅಂತ ಖಂಡಿತ ಅಲ್ಲ. ಸೊ ಬಹಳಷ್ಟು ಸ್ಟ್ರಗಲನ್ನು ಉಂಟು ಮಾಡಿದೆ. ನೋಡಿ, ಒಂದು ಮಾತಂತ ಹೇಳ್ತೀರಮ್ಮ, ಇಲ್ಲಿ ಏನಾಗುತ್ತೆ, ಅವ್ರಿಗೆ 20 ಸೀರೀಸ್ ಸ್ಟಾರ್ಟ್ ಆಗಿದೆ. ಓಕೆನಾ? 20 29 ರನ್ನಿಂಗ್ ಆಗ್ತಾ ಉಂಟು ಅವ್ರಿಗೆ. ಇನ್ನು ಕಳೆದ ನಂತರ 30 ಬರುತ್ತೆ ಅವ್ರಿಗೆ. ಓಕೆನಾ? ಈ 24 ಇಂದ ಹಿಡಿದು 24 ಹಿಡಿದು 29 ಬಹಳಷ್ಟು ರೀತಿಯಲ್ಲಿ ಸ್ಟ್ರಗಲ್ ಮಾಡಿದಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ. ಮಾನಸಿಕ ರೀತಿಯಲ್ಲಿ ಬಹಳ ದ್ವಂದ್ವಗಳನ್ನು ಎದುರಿಸಿದಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ ರೈಟಾ? ಏನಮ್ಮ ಹ್ಞೂ ಹ್ಞೂ
ಹಾಗೆ ಹೇಳ್ಬೇಕು. ಹೌದು ಹೌದು ಅಂತಲ್ಲ, ಹ್ಞೂ ಹ್ಞೂ ಅಂದಾಗ ಏನಾದ್ರೆ ಡೌಟ್ ಬಂತು ಈಗ ಹೌದಾ ಅಲ್ವಾ ಅಂತ. ಯಾಕಂದ್ರೆ ಅಲ್ಲಿ ಆ ರೀತಿಯಾದ ಪೊಸಿಷನ್ ಉಂಟಮ್ಮ, ನೀವೇನು ಹೇಳ್ತೀರಂತ ನನಗಂತೂ ಗೊತ್ತಿಲ್ಲ. ಈ ಜಾತಕದಲ್ಲಿ ಏನು ಅನುಭವಿಸ್ತಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಮೇ ಬಿ ನಿಮಗೂ ಗೊತ್ತಿರಲಿಕ್ಕಿಲ್ಲ ಅಂತ ಪರಿಸ್ಥಿತಿ. ಓಕೆನಾ? ಬಟ್ ಈಗ ಏನಾಗುತ್ತೆ 30 ನಂತರ ಈ ಎಲ್ಲ ಸಿಚುವೇಶನಿಂದ ಅವ್ರು ಹೊರಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅವ್ರಿಗೆ ಏನು ಹೇಳಬೇಕು ಗೊತ್ತಾ, ಒಂದು ಗುರುವಿನ ಸೇವೆ ಮಾಡಲಿಕ್ಕೆ ಹೇಳಬೇಕಮ್ಮ. ವಿಶೇಷವಾಗಿ ಗುರುವಿನ ಸೇವೆ ಮಾಡಬೇಕಾಗುತ್ತೆ. ಅವರು ಯಾರವರ ಗುರುಗಳು, ಅವ್ರಿಗೆ ಕಲಿಸಿದ ಗುರುಗಳಿರ್ತಾರೆ, ಬೇಕಾದರೆ ಅವರ ಮನೆಗೆ ಹೋಗಿ ಅವ್ರಿಗೆ ಏನಾದರೂ ಗಿಫ್ಟ್ ತಗೊಂಡೋಗಿ ಅವರ ಪಾದವನ್ನು ಟಚ್ ಮಾಡಿ ಅಲ್ಲಿಂದ ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿಮ್ಮ. ಅದು ಗುರು ಗುರು ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂದರೆ ಇಂಡಿಕೇಷನ್ ಇದೆ. ಅದನ್ನು ಮಾಡಿಕೊಂಡಾಗ ಲೈಫಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗುವಂಥ ಯೋಗ ಬಾಗಿ ಇವ್ರಲ್ಲಿ ಒಂದು ಖಂಡಿತ ಇದೆ. ಮತ್ತು ಎರಡು ರೆಮಿಡೀಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರೋದು 48 days. ಆನಂತರ ಸೋಮವಾರ ದಿವಸ ಅಕ್ಕಿಯನ್ನು 2 ಕಿಲೋಗಿಂತ ಹೆಚ್ಚು ಅಕ್ಕಿಯನ್ನು ದಾನ ಮಾಡುವುದು ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಟ್ಟೆಗೊಳ್ಳಿ. ಇಷ್ಟೊಂದು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಮತ್ತು ಡಾಕ್ಟರ್ ಏನು ಹೇಳಿರ್ತಾರೆ ಆಪರೇಷನ್ ಮಾಡಬೇಕು, ಸೊ ಅದನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ರೈಟ್, ಗೊತ್ತಾಯ್ತು. ಓಕೆ, ಸೊ ಈಗೇನೆ ಅಲ್ವಾ ನೋಡಿ, ಈಗ ಪೂಜನ ಬಗ್ಗೆ ಮಾತ್ರ, ಆಪರೇಷನ್ ಬಗ್ಗೆ ಬಂದು ರೈಟ್ ತಾನೇ ಪೂಜಾ ಅಲ್ವಾ, ಹೆಲ್ತ್ ರಿಲೇಟೆಡ್ ಹೇಳಿದಲ್ವ ನಿಮಗೆ. ಸೊ ಯಾಕಂದರೆ ನಾನು ಕ್ರಿಯೇಟ್ ಮಾಡ್ಕೊಳ್ತೇನೆ, ನನಗೆ ಏನು ಬೇಕೋ ಅದು ರೈಟ್, ನನಗೆ ಯಾವ ಕಾಲ್ ಬರಬೇಕು ನಾನು ಅದನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಏನಾಯ್ತು ಈಗ ಅಲ್ವಾ, ಅಹಂ ಬ್ರಹ್ಮಾಸ್ಮಿ ಅಲ್ವಾ, ನಾವೇ ಕ್ರಿಯೇಟರ್ ಅಂತ. ಅದರ ಅರ್ಥ ಅಂದರೆ ಪ್ರತಿಯೊಂದು ಸಮಸ್ಯೆಗಳನ್ನು, ಒಳ್ಳೆಯದನ್ನು ಕೆಟ್ಟ ಎಲ್ಲ ನಾವೇ ನಿರ್ಮಾಣ ಮಾಡುವಂಥದ್ದು. ಇಲ್ಲಿಂದ ನಿಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗುತ್ತಲ್ವ, ಬೇರೆ ವಿಚಾರ ಬಿಟ್ಟುಬಿಡಿ. ನಾನು ಇಲ್ಲಿ ಏನು ಹೇಳ್ತೇನೆ ಅದು ಬರ್ತದಲ್ವ, ಪ್ರತ್ಯಕ್ಷ ಗೊತ್ತಾಗುತ್ತಲ್ವ? ಗೊತ್ತಾದರೆ ಹಾಗಾದರೆ ನಿಮಗೆ ಏನು ಬೇಕು ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ತಾನೆ, ನಿಮ್ಮ ಎನ್ವೈರ್ಮೆಂಟನ್ನು ಚೆನ್ನಾಗಿ ಇಟ್ಕೊಳ್ಬೋದು ತಾನೆ ರೈಟಾ. ಮನೆಗೆಲ್ಲ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ಮಾಡ್ಕೋಬೋದು ತಾನೆ, 100% ಮಾಡ್ಕೋಬೋದು ರೈಟಾ. ಏನೂ ಸಮಸ್ಯೆ ಆಗಲ್ಲ ಅಲ್ವಾ. ಭಗವಂತ ಕೆಪಾಸಿಟಿಯನ್ನು ನಿಮಗೆ ಕೊಟ್ಟಿದ್ದಾನಂದಾಗ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ದೇನೆ. ಅಬ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಅಂದರೆ, ಭಗವಂತ ಅಷ್ಟು ಮೆಮೊರಿಯನ್ನು ಹಾಕಿ ಕಳಿಸ್ತಾನೆ, ಅಷ್ಟು ಅವನು ಆ ಥಾಟ್ಸ್ ಮತ್ತು ಆ ಮೆದುಳನ್ನು ಹಾಕಿ ಕಳಿಸ್ತಾನೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಂತೂ ಖಂಡಿತ ಮಾಡಬೇಕು ಪ್ರತಿಯೊಬ್ಬರು ಕೂಡ ರೈಟಾ. ಆಗೇನಾಗುತ್ತೆ ಆ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರ್ತದೆ ರೈಟಾ. ಓಕೆ, ಬಂದ್ಬೇಡ ನಂಬರ್ 9ಗೆ ಸಂಬಂಧ. ನಂಬರ್ 9ಗೆ ಈಗ ಗೊತ್ತಾಯಿದೆ ಅಲ್ವಾ ನಂಬರ್ 9 ಹೇಗೆ ವರ್ಕ್ ಆಗುತ್ತೆ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿ, ನಂಬರ್ 9 ಅವರು ಯಾವತ್ತಿದ್ರು ಕೂಡ ತುಂಬಾ ಮೆಡಿಟೇಷನ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಮಾಡಿ ಹೆಲ್ಪ್ ಮಾಡುವಂಥದ್ದು ಉಂಟಲ್ವ ನಂಬರ್ 9ಗೆ, ಅದು ಬೈ ಡಿಫಾಲ್ಟಾಗಿ ಬಂದಿರಬೇಕು ಅವರಿಗೆ. ಅದು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೆಲ್ಪ್ ಮಾಡುವಂಥ, ಫಲಾಪೇಕ್ಷೆ ವಿಷಯ ಬೇರೆ, ಹೆಲ್ಪ್ ಮಾಡಬೇಕು ನೀವು ಹೋಗಿ ಮೊದಲನೇದಾಗಿ ಹೆಲ್ಪ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಎಮರ್ಜೆನ್ಸಿ ಆದಾಗ ಯಾರು ಬರ್ತಾರೆ ಹೇಳಿ? ಎಮರ್ಜೆನ್ಸಿ ಆದಾಗ ಪೊಲೀಸರು ಬರ್ತಾರೆ ಅಲ್ವಾ. ಎಮರ್ಜೆನ್ಸಿ ಆಗ ನೀವು ಫೋನ್ ಮಾಡ್ತೀರ ಪೊಲೀಸರಿಗೆ, ಪೊಲೀಸರು ಮೊದಲು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗ್ತಾರೆ, ಪೊಲೀಸರು ಯಾವುದಕ್ಕೆ ಸಂಬಂಧಪಟ್ಟ, ಮಂಗಳನಿಗೆ ಸಂಬಂಧಪಟ್ಟಾನೆ. ಮಂಗಳ ಅಂದರೆ ಇದು ನಂಬರ್ 9 ತಾನೆ, ಅರ್ಥ ಆಯ್ತು ಈಗ ರೈಟಾ. ಓಕೆನಾ? ಸೊ ಅದಕ್ಕೋಸ್ಕರ ಪ್ರಾಥಮಿಕ ಹಂತದಲ್ಲಿ ಹೋಗಿ ಹೆಲ್ಪ್ ಮಾಡಿ. ಯಾರು ಬರ್ತಾರೆ ಬರಲ್ಲ ವಿಷಯ ಬೇರೆ, ಏನಾದರೂ ಏನಾದರಲ್ಲಿ ಅವಘಡ ಆಯಿತು, ಏನೋ ತೊಂದರೆ ಆಯಿತು, ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಯಿತು, ಮನೆಯಲ್ಲಿನೇ ಸಮಸ್ಯೆ ಆಯಿತು, ಮೊತ್ತ ಮೊದಲು ನೀವು ಅಲ್ಲಿರಬೇಕು, ನಿಮ್ಮ ಹಾಜರಿ ಇರಬೇಕು. ಆನಂತರ ಹೋಗಿ ಹೆಲ್ಪ್ ಮಾಡಿ ನೋಡಿ. ಇದನ್ನು ನೀವು ಲೈಫಲ್ಲಿ ಒಂದು ನಿಮ್ಮೊಂದು ಲೈಫ್ ಸ್ಟೈಲ್ ಥರನೇ ಇಟ್ಕೊಳ್ಳಿ, ಹಾಬಿ ಥರನೇ ಇಟ್ಕೊಳ್ಳಿ. ನೋಡಿ ಲೈಫಲ್ಲಿ ಹಿಂತಿರುಗಿ ನೋಡಲಿಕ್ಕೆ ಅಂತೂ ಇಲ್ಲ. ಯಾಕಂದರೆ ಅಂಕೆಗೆ ಏನು ಬೇಕು ಅದನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ. ಅಂಕೆ ಯಾರಿಗೆ ಸೈನಿಕರಿಗೆ ಸಂಬಂಧ, ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅದೇ ರೀತಿ ನೀವು ಬೇರೆಯವರನ್ನು ರಕ್ಷಣೆ ಮಾಡಬೇಕಾದೀತು, ಅದೇ ರೀತಿ ಬೇರೆಯವರಿಗೆ ಒಂದು ಒಳ್ಳೆ ಜೀವನವನ್ನು ಕೊಡಬೇಕಾದೀತು, ಅವರಿಗೆ ಏನು ಬೇಕೋ ಅದನ್ನು ನೀವು ಕೊಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಎಮರ್ಜೆನ್ಸಿ ಪೀರಿಯಡಲ್ಲಿ. ಓಕೆ, ಏನು ಎಮರ್ಜೆನ್ಸಿ ಪೀರಿಯಡಲ್ಲಿ, ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್. ಎಮರ್ಜೆನ್ಸಿಯಲ್ಲಿದ್ದಾರೆ ಪಾಪ, ಏನು ಮಾಡೋಕ್ಕಾಗಲ್ಲ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನನಗೆ ಕಣ್ಣೇ ಕಾಣ್ತಲ್ಲಿ, ಏನು ಮಾಡಬೇಕಂತ ಅಂಥವ್ರಿಗೆ ಹೋಗಿ ನೀವೇನಾದರೂ ಹೆಲ್ಪ್ ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಮಂಗಳ ಚೆನ್ನಾಗಿರ್ತಾನೆ. ನೋಡಿ, ಇದು ಬರೇ ನಂಬರ್ 9ಗೆ ಅಂತ ಅಲ್ಲ, ಯಾರಿಗೆಲ್ಲ ಭೂಮಿ ವಿಚಾರ ಸಮಸ್ಯೆ ಇದೆ, ಮನೆ ವಿಚಾರ ಸಮಸ್ಯೆ ಇದೆ, ಗಂಡನ ವಿಚಾರದಲ್ಲಿ ಸಮಸ್ಯೆ ಇದೆ, ಆನಂತರ ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ ಸಮಸ್ಯೆ ಇದೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಸಮಸ್ಯೆ ಇದೆ, ಸೊ ಅವರೆಲ್ಲ ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಮಂಗಳ ಚೆನ್ನಾಗಿರ್ತಾರೆ. ಆನಂತರ ಫೈಟಿಂಗ್ ಮಾಡೋದುಂಟಲ್ಲ ಎಲ್ಲರಲ್ಲೂ, ಮಂಗಳನ ಒಂದು ಎನರ್ಜಿ ಏನುಂಟು, ಶಾಂತತೆಯನ್ನು ಕಾಪಾಡಿಕೊಳ್ಳುವಂಥದ್ದಲ್ವ ಶಾಂತಿ ಅಲ್ವಾ, ಶಾಂತಿಯ ಪ್ರತಿಪಾದನೆ ಮಂಗಳನಿಂದ ಮಂಗಳ. ಓಕೆ, ಇನ್ನೊಂದು ಏನುಂಟು, ವೈಲೆಂಟ್. ಓಕೆನಾ? ಅಂದರೆ ಫೈಟಿಂಗ್ ಮಾಡುವಂಥದ್ದು ರೈಟಾ. ಹಾಗಾದ್ರೆ ಫೈಟಿಂಗ್ ಮಾಡುವಂಥದ್ದು ಬೇಕಾ ಅಲ್ವಾ ಸೈಲೆಂಟ್ ಬೇಕಾ, ಏನು ಬೇಕು ಚಾಯ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಾದಾಗೆ ರೈಟಾ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಹಾಗಾದ್ರೆ ಇದು ನಂಬರ್ 9. ಅದೇ ನಂಬರ್ 18 ಬಂದಾಗ, ನಂಬರ್ 18 ಬಂದಾಗ ನಿಜವಾಗಿ ಸ್ಟ್ರಗಲ್ ಇರ್ತದೆ ಲೈಫಲ್ಲಿ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಒಂದು ನಂಬರ್ ಬಂದು ಸೂರ್ಯನಿಗೆ ಸಂಬಂಧಪಟ್ಟೆ, ಒಂದು ನಂಬರ್ ಬಂದು ಶನಿಗೆ ಸಂಬಂಧಪಟ್ಟಂತೆ. ಅಲ್ಲಿ ನೀವು ತುಂಬಾ ಸ್ಟ್ರಗಲ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮದುವೆ ಆದ ನಂತರ ಕೂಡ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತೀರಿ ಅಂತ ಇಂಡಿಕೇಶನ್ ಇದೆ. ಬಟ್ ಯಾವುದೇ ಒಂದು ಕೆಲಸವನ್ನು ಪರಿಪೂರ್ಣ, ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕಾದ್ರೆ ನಿಮ್ಮ ಸಹಾಯ ಬೇಕಾದಿತ್ತು. ನೀವು ಆರಂಭಿಕರಾಗಿ ಆ ಕೆಲಸವನ್ನು ಮಾಡಬೇಕಾದೀತು, ಅದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ. ಆನಂತರ ನಿಮಗೆ ಏನಾಗುತ್ತೆ, ಇದರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಜಾಸ್ತಿನೇ ಬರುವಂಥ ಸಾಧ್ಯತೆಗಳು. ಅದರಲ್ಲೂ ಕೂಡ ನಿಮಗೆ ವಿಶೇಷ ರೀತಿಯಲ್ಲಿ ಯುರಿನರಿ ಟ್ರ್ಯಾಕಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಮತ್ತು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು. ಆನಂತರ ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ, ಅವರ ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳನ್ನು ಅವರು ಎದುರಿಸುವಂಥದ್ದು, ಅದಕ್ಕೆ ಬೇಕಾಗಿ ನೀವು ಹೋಗಿ ಸಹಾಯ ಮಾಡಬೇಕಾದಂಥ ಅನಿವಾರ್ಯತೆ ನಿಮಗೆ ಬರುವಂಥದ್ದು ಖಂಡಿತ ಇದ್ದೇ ಇರ್ತದೆ. ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುವುದು, ತಂದೆಯ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು,
ಅಂದರೆ ನೀವು ಇರಬೇಕು ಮನೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡಬೇಕಾಗಿದೆ. ನಂಬರ್ 18 ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ಟ್ರಗಲ್ ಅಂತ, ಯಾಕಂದರೆ ನಂಬರ್ 18 ಅಂತ ಏನು, ನಂಬರ್ 18 ಅಂದರೆ ಅದು ನಿಮಗೆ ಭಗವದ್ಗೀತೆ ಅಧ್ಯಾಯ ಕೂಡ ನಂಬರ್ 8. ಸೊ ಅದರಲ್ಲಿ ಏನೆಲ್ಲ ನಿಮಗೆ ಆ ಒಂದು ಸಿಚುವೇಶನ್ ನಿರ್ಮಾಣ ಮಾಡಿದ್ದಾರೆ, ಆ ಎಲ್ಲ ಸಿಚುವೇಶನನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅಂತ ಹೇಳಿ. ನಂಬರ್ 18 ಅಂದರೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಅವ್ರು ಬಂದಿರೋದೇ ಸ್ಟ್ರಗಲ್ ಮಾಡಲಿಕ್ಕೆ, ಸ್ಟ್ರಗಲ್ ಮಾಡ್ತಾರೆ. ಬಟ್ ಸ್ಟ್ರಗಲ್ ಮಾಡಿ ಜಯಿಸ್ತಾರೆ, ಜಯಿಸೋದಿಲ್ಲ ಅಂತಿಲ್ಲ. ನಾನು ಅದಕ್ಕೆ ಒಂದು ಬೇಸಿಕ್ ಲೆವೆಲಲ್ಲಿ ನಿಮಗೆ ಕೆಲವು ವಿಚಾರಗಳನ್ನು ಅದನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಗೆಲ್ತಾರೆ, ಅದಂತೂ ನೋ ಡೌಟ್, ಓಕೆನಾ. ಬಟ್ ಏನಾಗುತ್ತೆ, ಕರ್ಮ ಇರುತ್ತೆ ತಾನೇ ಅಲ್ಲಿ, ಅಲ್ಲಿ ಏನೋ ಕರ್ಮ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಅನುಭವಿಸಬೇಕಾದಂತಹ ಅನಿವಾರ್ಯ. ಇವ್ರಿಗೆ ನೋಡಿ, ಇವ್ರಿಗೆ ಏನಾಗುತ್ತೆ, ಇವರ ಒಡಹುಟ್ಟಿದವ್ರ ಜೊತೆ ಕೂಡ ಇವರಿಗೆ ಒಳ್ಳೆ ಸಂಬಂಧಗಳು ಇರುವುದಿಲ್ಲ, ಅಕ್ಕಪಕ್ಕದ ಮನೆಯವ್ರ ಜೊತೆ ಒಳ್ಳೆ ಸಂಬಂಧಗಳು ಇರುವುದಿಲ್ಲ. ತಾಯಿಗೆ ಯಾವತ್ತಿದ್ರೂ ಆರೋಗ್ಯದ ಸಮಸ್ಯೆ ಅಥವಾ ಹೊಟ್ಟೆಯಲ್ಲಿ ಸಮಸ್ಯೆ ಇರ್ತದೆ. ತಂದೆಯ ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆ, ತಂದೆಯಿಂದ ಬೇರ್ಪಡುವಿಕೆ, ತಂದೆಯಿಂದ ತೊಂದರೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಮಕ್ಕಳಿಗೆ ಇನ್ಮೇನು ದೊಡ್ಡವರಾಗಿದ್ದರೆ ಮಕ್ಕಳಿಗೆ ಆಸ್ತಿಪಾಸ್ತಿ ಮಾಡಬೇಕು, ಅದರ ಮುಖಾಂತರ ಸಮಸ್ಯೆಗಳು ಬರುವಂಥದ್ದು ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಆನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬ ಏನು ಅಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು. ಆನಂತರ ನಿಮ್ಮ ತಾಯಿಯ ಒಡಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಸಂಬಂಧ, ತಾಯಿಯ ಒಡಹುಟ್ಟಿದವರ ತಾಯಿಯ ಒಡಹುಟ್ಟಿದವರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಇದರಲ್ಲಿ, ರೈಟ್ ತಾನೇ. ಈ ಒಂದು 18 ನಂಬರನ್ನು ತೆಗೆದುಕೊಂಡಾಗ ಬಟ್ ಸ್ಟ್ರಗಲ್ ಮಾಡ್ತಾ ಮಾಡ್ತಾ ನಾನು ಹೇಳಿದ ಟೆಕ್ನಿಕಲ್ ಪಾಯಿಂಟನ್ನು ನೀವು ಇಟ್ಕೊಂಡು ಹೋದಾಗ ಏನಾಗುತ್ತೆ, ಮೇ ಬಿ ಮೋಸ್ಟ್ ಫೇವರೇಬಲ್, ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ನಿಮ್ಮನ್ನೋದು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡು ಅಂದರೆ ನಿಮಗೆ ದಾರಿ ಕಂಡು ಬರದೆ ನೀವೇನು ಮಾಡಿ, ಯಾಕಂದರೆ ನೀವು ಇರುವುದೇ ಹೆಲ್ಪ್ ಮಾಡಲಿಕ್ಕೆ, ಇದು ಯಾವತ್ತೂ ಬರೆದಿಟ್ಕೊಳ್ಬೇಕು. ನಾನು ಇರುವುದೇ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ, ನಾನು ಇರುವುದೇ ಬೇರೆಯವರನ್ನು ರಕ್ಷಣೆ ಮಾಡಲಿಕ್ಕೆ, ಅವರೆಲ್ಲರೂ ಕೂಡ ಕುಟುಂಬದ ರಕ್ಷಣೆಯನ್ನು ಮಾಡಬೇಕು, ಅಕ್ಕಪಕ್ಕದ ಮನೆಯವರ ರಕ್ಷಣೆಯನ್ನು ಮಾಡಬೇಕು. ಯಾರಿಗೆ ಎಮರ್ಜೆನ್ಸಿ ಉಂಟು ಅವರಿಗೆ ಹೋಗಿ ರಕ್ಷಣೆಯನ್ನು ನೀವು 100% ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ. ನೋಡಿ, ಯಾರಿಗೆಲ್ಲ ಮನೆಯಲ್ಲಿ ಎಮರ್ಜೆನ್ಸಿ ಆಗುತ್ತಲ್ವಾ, ಯಾಕೋ ಗೊತ್ತಿಲ್ಲಪ್ಪ, ಈಗೀಗ ಸರಿದು ಈಗೀಗ ಸರಿ ಇಲ್ಲ ಅಲ್ವಾ, ಎಮರ್ಜೆನ್ಸಿ ಕ್ರಿಯೇಟ್ ಆಯಿತು, ಈಗೀಗ ಸರಿತು ಈಗೀಗ ಸರಿ ಇಲ್ಲ, ಈಗೀಗ ಅವರು ಊಟ ಮಾಡಿದ್ರು ಈಗೀಗ ಹಾರ್ಟ್ ಅಟ್ಯಾಕ್ ಆಯಿತು, ಈಗೀಗ ಎಲ್ಲೋ ಒಂದು ಕಡೆ ಮಗ ಹೋಗ್ತಾ ಇದ್ದ ಬೈಕಲ್ಲಿ ಬಿದ್ದು ಬಿಟ್ಟ. ಸೊ ಈ ಎಮರ್ಜೆನ್ಸಿ ಹೇಗೆ ಕ್ರಿಯೇಟ್ ಆಗುತ್ತೆ, ಮಂಗಳನ ಒಂದು ಇರುವಿಕೆ ಸರಿ ಇಲ್ಲ, ಹಾಗಾದರೆ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗ ಸರಿ ಇಲ್ಲ, ದಕ್ಷಿಣದ ಭಾಗ ಸಮ ತೊಂದರೆ ಇದೆ. ಆನಂತರ ಆ ನಂಬರ್ನವ್ರ ಆ ನಂಬರ್ನವ್ರ ಮನೆಯಲ್ಲಿ ಯಾರಿರ್ತಾರೆ ಅವ್ರು ಏನೋ ಕೆಟ್ಟ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಅದಕ್ಕೆ ನಿಮಗೆ ಅಗ್ನಿ ಏನುಂಟು ಅದು ವೀಕ್ ಆಗಿದೆ, ಅದಕ್ಕೋಸ್ಕರ ಏನಾಗಿದೆ ಎಮರ್ಜೆನ್ಸಿ ಕ್ರಿಯೇಟ್ ಆಗಿದೆ. ಯಾರ ಮನೆಯಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತಲ್ವ, ಎಮರ್ಜೆನ್ಸಿಗೆ ಸಂಬಂಧ ಪಡೆದಿರುತ್ತಲ್ವ, ಸೊ ಅವ್ರ ಮನೆಯಲ್ಲಿ ಡೆಫಿನೆಟ್ ಆಗಿ ಮಂಗಳನ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ. ಯಾತೋ ಅವರು ಆಂಜನೇಯ ಸ್ವಾಮಿಯಲ್ಲಿಗೆ ಹೋಗಿರುವುದಿಲ್ಲ, ಯಾತೋ ಅವರು ಆಂಜನೇಯನಿಗೆ ಪೂಜೆ ಮಾಡಿರುವುದಿಲ್ಲ, ಯಾತೋ ಅವರು ಅವರ ದಕ್ಷಿಣದ ಭಾಗವನ್ನು ಕೆಡಿಸಿಕೊಂಡಿರ್ತಾರೆ, ಯಾತೋ ಅವರು ಬೇರೆಯವರಿಗೆ ಏನೋ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾರೆ, ಅದಕ್ಕೋಸ್ಕರ ಏನಾಯಿತು ಸಡನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆದ, ಅಚಾನಕ್ಕಾಗಿ ಪ್ರಾಬ್ಲಮ್. ಯಾರಿಗೆಲ್ಲ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಎಣಿಸ್ಕೊಳ್ಳೋದು ಮಂಗಳನ ಸಮಸ್ಯೆ. ಹಾಗಾದರೆ ನಿಮಗೇನು ಮಾಡಬೇಕಾದಿತ್ತು, ಆಂಜನೇಯನ ಟೆಂಪಲ್ಗೆ ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು, ಮನೆಯಲ್ಲಿ ಆಂಜನೇಯನ ಫೋಟೋವನ್ನು ಇಟ್ಟುಕೊಂಡು ಪೂಜೆ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಕೆಲವರೆಲ್ಲ ಆಂಜನೇಯ ಸ್ವಾಮಿಗೆ ಏನೋ ದೋಷ ಮಾಡಿರ್ತಾರೆ, ಆಂಜನೇಯ ಸ್ವಾಮಿಯ ಫೋಟೋವನ್ನು ಎಲ್ಲೆಲ್ಲೋ ಹಾಕಿಟ್ಟಿರ್ತಾರೆ, ಇನ್ನೆಲ್ಲ ಆಂಜನೇಯನ ಮೂರ್ತಿಯನ್ನು ಎಲ್ಲೆಲ್ಲೋ ಹಾಕಿಟ್ಟಿರ್ತಾರೆ ಅಲ್ವಾ. ಸೊ ಆನಂತರ ನಿಮ್ಮ ದಕ್ಷಿಣದ ಭಾಗವನ್ನು ಕೆಡಿಸ್ಕೊಂಡಿರ್ತಾರೆ. ಸೊ ಇಂಥವ್ರಿಗೆಲ್ಲ ಏನಾಗುತ್ತೆ, ಮನೆಯಲ್ಲಿ ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ, ಗೊತ್ತೇ ಇಲ್ಲ ಎಷ್ಟು ಜೀವ ಹೋಗುತ್ತೆ ಅಂತ, ಮತ್ತೆ ಎಲ್ಲೋ ಒಂದು ಕಡೆ ಜೀವ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ, 100% ಬಂದೇ ಬರ್ತದೆ ಎಮರ್ಜೆನ್ಸಿ ಅಂತ ಏನುಂಟು ಮಂಗಳನಿಂದ, ರೈಟ್ ತಾನೇ. ಅದು ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ, ರೈಟ್ ತಾನೇ. ಓಕೆ, ಇದು ನಂಬರ್ 18ಗೆ ಸಂಬಂಧಪಟ್ಟಂಥ ವಿಚಾರಗಳು. ನಂಬರ್ 27ನಲ್ಲಿ ಜನನ ಆಗಿದ್ದಾರೆ. ನಂಬರ್ 27ನಲ್ಲಿ ಏಯ್, ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ರೈಟ್. ಆ ವೈವಾಹಿಕ ಜೀವನಕ್ಕೆ ಯಾವಾಗಲೂ ಸಮಸ್ಯೆನೇ, ಯಾವಾಗಲೂ ನೋಡಿದ್ರು ಕೂಡ ವೈವಾಹಿಕ ಜೀವನದ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ. ಬಹಳ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಸಮಸ್ಯೆಯನ್ನು ಅನುಭವಿಸ್ತೀರಾ, ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಕೂಡ ನೀವು ಅನುಭವಿಸ್ತೀರಾ, ಆನಂತರ ವಿಶೇಷ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತೀರಾ. ನಿಮ್ಮ ಮೇಜರಾಗಿ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ, ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಪ್ರತಿದಿನ ಮೆಡಿಟೇಷನ್ ಮಾಡೋದು, ಮಂಗಳವಾರ ಮಂಗಳ ಆಂಜನೇಯ ಟೆಂಪಲ್ಗೆ ಹೋಗೋದು, ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳೋದು, ಮಂಗಳವಾರ ದಿವಸ ಸಾಧ್ಯ ಆದರೆ ಉಪ್ಪು ಹಾಕದೆ ಊಟ ಮಾಡೋದು, ಇದೆಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನೆಲ್ಲ ಮಾಡಿದಾಗ ಆ ಒಂದು ಮಂಗಳನ ರಿಲೇಟೆಡ್ ಏನು ಸಮಸ್ಯೆ ಬರಬೇಕು 27 ನಂಬರ್ವರೆಗೆ ಡೆಫಿನೆಟಾಗಿ ಬರಲ್ಲ, ರೈಟ್ ತಾನೇ. ಸೊ ಖಂಡಿತ ಅದರಲ್ಲೂ ಕೂಡ ನೀವು ಸಹಾಯ ಮಾಡ್ತಾಯಿದ್ರೆ ಅಂಥದ್ದೇನು ಸಮಸ್ಯೆ ಆಗುವುದೇ ಇಲ್ಲಲ್ಲ, ನೀವೀಗ ಯಾರಿಗೂ ಸಹಾಯ ಮಾಡ್ತಾಯಿದ್ರಿ ಅಲ್ವಾ. ಎಮರ್ಜೆನ್ಸಿಯಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ, ಅವ್ರಿಗೇನು ಎಮರ್ಜೆನ್ಸಿ ಬೇಕು ಎಲ್ಲವನ್ನು ಹೆಲ್ಪ್ ಮಾಡ್ತಾ ಇದ್ದೀರಿ ನೀವು, ಆಗೇನು ಸಮಸ್ಯೆ ಆಗಲ್ಲ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ವೈವಾಹಿಕ ಜೀವನ ಸರಿ ಉಂಟು ಅಂತ ಇಟ್ಕೊಳ್ಳೋಣ, ಆಗ ಆರೋಗ್ಯದ ಸಮಸ್ಯೆ ಬರ್ಬೋದು. ಆರೋಗ್ಯ ಸರಿ ಉಂಟು ಅಂತ ಇಟ್ಕೊಳ್ಳೋಣ, ವೈವಾಹಿಕ ಜೀವನ ಸಮಸ್ಯೆ ಆಗ್ಬೋದು. ಎರಡೂ ಸರಿ ಉಂಟು ಅಂತ ಇಟ್ಕೊಳ್ಳೋಣ, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗೋದು, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಯಿತು, ಹಣಕಾಸಿನ ಸಮಸ್ಯೆ ಆಯಿತು, ಪಾಪ ಏನು ಮಾಡೋಕೆ ಗೊತ್ತಾಗೋದಿಲ್ಲ, ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಇನ್ನೊಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಮ್ಮ 9/18/27, ಓಕೆ, 8/9 18/17 27 ಜನಿಸರು, ಒಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ, ತುಂಬ ದೀನ ದಲಿತ ವ್ಯಕ್ತಿಗಳನ್ನು, ವಯಸ್ಸಾದ ವ್ಯಕ್ತಿಗಳನ್ನು, ಆನಂತರ ಅನಾಥಾಶ್ರಮದಲ್ಲಿರುವ ವ್ಯಕ್ತಿಗಳನ್ನು ಅಥವಾ ನಿಮ್ಮ ಕೆಲಸದವರನ್ನು,
ತುಂಬ ಕೀಳಾಗಿ ಕಾಣಲಿಕ್ಕೆ ಹೋಗ್ಬೇಡಿ, ರೈಟಾ? ತುಂಬ ಅದು ನಿಮ್ಮ ವೀಕ್ನೆಸ್ ಅಂತ ಹೇಳ್ತೇನೆ. ಸೊ ತುಂಬ ಕೀಳಾಗಿ ಕಾಣುವಂಥದ್ದು ಅದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ, ಅದೆಲ್ಲ ಮಾಡಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗಿದೆ. ಆನಂತರ ನೀವೇನು ಮಾಡಿರ್ತೀರಾ, ನಿಮ್ಮ ಚಪ್ಪಲಲ್ಲೇನುಂಟು ಅದನ್ನೆಲ್ಲ ಒಂದರ ಮೇಲೊಂದು ಪೇರಿಸಿಟ್ಟಿರುವಂಥದ್ದು, ತೆಗೆದು ಬಿಸಾಡುವಂಥದ್ದು, ಬೆಡ್ರೂಮಲ್ಲಿ ತೆಗೆದು ಬಿಸಾಡುವಂಥದ್ದು, ಇದೆಲ್ಲ ನಿಮ್ಮಲ್ಲಿ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇದರ ಚಪ್ಪಲ್ ನಿಮ್ಮ ಪಾದರಕ್ಷೆ ಏನುಂಟು ಅದಕ್ಕೂ ಕೂಡ ಮರ್ಯಾದೆಯನ್ನು ಕೊಡಬೇಕಾದಿತ್ತು, ಅದನ್ನು ಚೆಂದ ಮಾಡಿ ಪಾಲಿಶ್ ಮಾಡಿ ಇಟ್ಕೊಳ್ಬೇಕಾದಿತ್ತು, ಅದಕ್ಕೆ ಒಂದು ಸ್ಥಾನಮಾನವನ್ನು ಕೊಡಬೇಕಾದಂಥ ಹೊರಗಡೆ, ಮನೆ ಹೊರಗಡೆ ಒಳಗಡೆ ಅಂತ ಹೇಳ್ತಾ ಇಲ್ಲ, ಹೊರಗಡೆ ಅದನ್ನು ಇಟ್ಕೊಳ್ಬೇಕು ಅನಿವಾರ್ಯ. ಇದನ್ನು ಆನಂತರ ಹೋಗಿ ಮತ್ತಷ್ಟು ಲೈಫಲ್ಲಿ ಬ್ಯಾಲೆನ್ಸನ್ನು ಹೊಂದತಕ್ಕಂಥ ಒಂದು ಯೋಗ ನಿಮ್ಮ ಪಾಲಿಗೆ ಖಂಡಿತ ಜಾಸ್ತಿ, ತೀರಾ ತೀರಾ ಜಾಸ್ತಿ, ತುಂಬ ಚೆನ್ನಾಗಿ ವರ್ಕ್ ಆಗಿ. ಓಕೆನಾ? ಓಕೆ, ಈ ಒಂದು ನಂಬರ್ 9, ನಂಬರ್ 18, ನಂಬರ್ 27 ಅವರಿಗೆ ಈ ಒಂದು 2022 ಹೇಗಪ್ಪ ವರ್ಕ್ ಆಗುತ್ತೆ ಅಲ್ವಾ, 2020 ಹೇಗಪ್ಪ ವರ್ಕ್ ಆಗುತ್ತೆ, ನಾನು ಹೇಳಿದ್ರೆ ಪರವಾಗಿಲ್ಲ ಅಂತ ಹೇಳ್ದೇನೆ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ನಿಮಗೆ. ಮದುವೆ ಆಗದವರಿಗೆ ಮದುವೆ ಆಗುವಂಥ ಯೋಗವನ್ನು ವಿಶೇಷ ರೀತಿಯಲ್ಲಿ ಅದು ಕ್ರಿಯೇಟ್ ಮಾಡಿರುವಂಥದ್ದು, ರೈಟ್ ತಾನೆ? ಈ ನಂಬರ್ 9, ನಂಬರ್ 18, ನಂಬರ್ 27 ಈಗ 2022 ಬರ್ತಾ ಉಂಟು, ಏನದು ಸೂಟೇಬಲ್ ಆಗುತ್ತಾ ಅಲ್ವಾ ಒಂದು ಲೆಕ್ಕಕ್ಕೆ. ಈಗ ನೀವೇನು ಮಾಡ್ತೀರಾ, ನಂಬರ್ 9 ಕ್ಯಾರಿ ಮಾಡ್ತೀರಾ, ನಂಬರ್ 20, ನಂಬರ್ 2022 ಅಲ್ಲಿ ಹೋಗ್ತಾ ಇರ್ತೀರಾ, ನಂಬರ್ 6 ಬಂತು, ನಂಬರ್ 6 ಮತ್ತು ನಂಬರ್ 9, ಓಕೆ, ನಂಬರ್ 6 ನಂಬರ್ 9 ಇದು ಎರಡು ಕೂಡ ಅಪೋಸಿಟ್ ಅಂಕಿ, ರೈಟ್ ತಾನೆ? ಅಪೋಸಿಟ್ ಅಂಕಿ ಯಾವತ್ತೂ ಕೂಡ ಒಂಥರ ದುಷ್ಮಾನ್ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದೆ. ಯಾಕಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಮೊದಲನೇ ಮನೆ ಅಧಿಪತಿ ಕುಜ, ಆನಂತರ ನೈಸರ್ಗಿಕ ಜನ್ಮಗುಂಡಲಿ ಏಳನೇ ಮನೆ ಅಧಿಪತಿ ಶುಕ್ರ, ಇಬ್ಬರು ಒಟ್ಟಾದಾಗ. ಸೊ ಅದಕ್ಕೇ ಮ್ಯಾರೇಜ್ ಯೋಗವನ್ನು ಕೊಡ್ತಾನೆ ಅಂತ, ಓಕೆ, ಅದು ಯಾಕಂದರೆ ಅದು ಮ್ಯಾಚ್ ಆಗುತ್ತೆ ಅಲ್ಲಿ, ಓಕೆ. ಹಾಗಾದರೆ ಮ್ಯಾರೇಜ್ ಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ. ಹಾಗಾದರೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ. ಡೆಫಿನೆಟ್ ಆಗಿದ್ದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಅದಕ್ಕೆ ಬೇಕಾಗಿ ಖಂಡಿತ ಯಾರಿಗೆಲ್ಲ ಮದುವೆ ಆಗಿಲ್ಲ ಇಷ್ಟವರೆಗೂ ಕೂಡ, ಅಥವಾ ಮದುವೆ ಜೀವನದಲ್ಲಿ ಅಬ್ಸ್ಟಕಲ್ಸ್ ಇದೆ, ಪ್ರಾಬ್ಲಮ್ ಇದೆ, ನಿವಾರಣೆ ಮಾಡ್ಕೊಳ್ಬೇಕು ಅಂತ ಏನಾದರೂ ನಿಮಗೆ ಯೋಚನೆಗಳಿದ್ದರೆ ಖಂಡಿತ ನೀವು ಮುಂದುವರಿಯೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ರೈಟ್ ತಾನೆ? ಓಕೆ, ಈ ಕುಜ ಈಗ ಈ ಒಂದು 2022 ಇನ್ನೇನಾಗಿರುತ್ತೆ, ಹಣಕಾಸಿನ ವಿಚಾರಗಳು, ಓಕೆ. ಹಣಕಾಸಿನ ವಿಚಾರದಲ್ಲಿ ಏನೋ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಹಣಕಾಸು ಬರ್ತಾ ಇಲ್ಲ ಕೈಗೆ, ಅಥವಾ ಹಣಕಾಸಿನ ಇದೆ ಬಹಳ ಅಬ್ಸ್ಟಕಲ್ಸನ್ನು ಅನುಭವಿಸ್, ಅದರಲ್ಲೂ 27 ನಂಬರ್ನವರು ಬಹಳಷ್ಟು ಅಬ್ಸ್ಟಕಲ್ಸನ್ನು ಯಾವಾಗಲೂ ಅನುಭವಿಸ್ತಾನೆ ಇರ್ತಾರೆ, ಅವರಿಗೆಲ್ಲ ಬಹಳ ಫೇವರೇಬಲ್ ಆದ ರಿಸಲ್ಟ್ ಈ ಬಾರಿ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಬಹಳ ಚೆನ್ನಾಗಿ ಅದು ವರ್ಕ್ ಆಗುವಂಥ, ರೈಟ್ ತಾನೆ? ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ಗಳನ್ನು ಡೆಫಿನೆಟ್ ಆಗಿ ಈ ವರ್ಷ ನೀವು ದೂರ ಮಾಡ್ಕೊಳ್ಳುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೊಂದು ಕ್ರಿಯೇಟ್ ಆಗಿದೆ, ರೈಟ್ ತಾನೆ? ಇನ್ನೇನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ಒಡಹುಟ್ಟಿದವ್ರ ಜೊತೆಗೇ ಒಡಕುಂಟಾಗ್ಬೋದು, ಅವ್ರ ಜೊತೆಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಪತ್ನಿ ಈಗ ಮದುವೆ ಆಗಿದರೆ ನಿಮ್ಮ ಪತ್ನಿಗೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು, ಅದು ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮ್ಮ ಪತ್ನಿಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದನ್ನು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮ ಪಾಲಿಗೆ. ಇನ್ನು ಮನೆ ಕಟ್ಟುವವರಿಗೆ, ಜಾಗ ತಗೊಳ್ಳುವವರಿಗೆ, ವಾಹನ ತಗೊಳ್ಳುವವರಿಗೆ ತುಂಬ ಫೇವರೇಬಲ್ ಪೀರಿಯಡ್ ಅಂತ ಹೇಳ್ತೇನೆ, ಖಂಡಿತ ಅವ್ರು ತಗೊಳ್ಬೋದು, ಅವರಿಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅಂತ. ನೋಡಿ, ಒಂದು ಮಾತು ಹೇಳ್ತೀನಿ ನಿಮ್ಗೆ, ಏನು ಗೊತ್ತಾ, ಶುಕ್ರನ ಪೀರಿಯಡ್ ನಡೀತಾ ಉಂಟು, ಶುಕ್ರನ ಪೀರಿಯಡ್ಗೆ 2022 ಬಂದಿದೆ, ಓಕೆ. ತೊ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಮನೆ, ಜಾಗ, ವಾಹನ, ಅನಂತರ ನಿಮ್ಮ ಮದುವೆ ವಿಚಾರದಲ್ಲಿ ಪ್ರೊಸಿ. ಯಾಕಂದರೆ ಮನೆಗೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆಯ ಕಾರಕತ್ವ ಇರೋದು ಶುಕ್ರನಿಗೆ, ರೈಟ್ ತಾನೆ? ನಾಲ್ಕನೇ ಮನೆ ಕಾರಕತ್ವ ವಿಶೇಷ ಶುಕ್ರನಿಗೆ ಕೊಟ್ಟಿದ್ದಾರೆ, ವಾಹನ, ಮನೆ, ಜಾಗ ಎಲ್ಲವೂ ಕೂಡ. ಆನಂತರ ಸಪ್ತಮದ ಕಾರಕತ್ವ, ಕಳತ್ರಕಾರಕ ಕೂಡ ಶುಕ್ರನೇ, ಓಕೆ. ನಾಲ್ಕನೇ ಮನೆಯಲ್ಲಿ ದಿಗ್ಬಲಿಯಾತ, ಸಪ್ತಮದಲ್ಲಿ ಕಳತ್ರಕಾರಕಾತ, ಅದಕ್ಕೋಸ್ಕರ ಮ್ಯಾರೇಜ್, ಓಕೆ. ಹಾಗಾದರೆ ಈ ಒಂದು ಎರಡು ರಿಸಲ್ಟ್ ಇದೆಯಲ್ವಾ, ಮನೆ ವಿಚಾರ, ಜಾಗದ ವಿಚಾರ, ಅನಂತರ ವಾಹನದ ವಿಚಾರ, ಅನಂತರ ಮದುವೆ ವಿಚಾರ, ಇದು ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ವರ್ಕ್ ಆಗುವಂಥ, ಓಕೆನ? ಎಲ್ಲರಿಗೂ ಕೂಡ, ಅದರಲ್ಲಿ ಇಂಥದ್ದೇ ನಂಬರ್ ಅಂತ ಏನಿಲ್ಲ. ಅದಕ್ಕೆ ನಾನು ಕಂಪಲ್ಸರಿಯಾಗಿ ಎಲ್ರಿಗೂ ಹೇಳಿರ್ತೇನೆ, ಇಂಥ ವಿಚಾರದಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಡೆಫಿನೆಟ್ ಆಗಿ ಅದರಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ. ಇನ್ನು ನಿಮ್ಮ ಜಾತಕ ಫೈನಲ್ ಆಗಿರ್ತದೆ, ಏನು ದಶಾಭುಕ್ತಿ ನಡೀತು ಅನ್ನೋದು ವಿಷಯ ಬೇರೆ ಅಂತ ಹೇಳ್ತೇನೆ. ಬಟ್ ನ್ಯೂಮರಾಲಜಿ ಪ್ರಕಾರ ನೋಡ್ಲಿಕ್ಕೆ ಹೋದಾಗ ಈ ಒಂದು ಅಂಕೆ ಈ ರೀತಿಯ ಕೆಲಸ ಮಾಡೋದ್ರಿಂದ ಖಂಡಿತ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅರ್ಥ ಆಯ್ತು ನಿಮಗೆ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ 2021 ಹೋಯಿತು, 2021 ಟೋಟಲ್ ಮಾಡಿದಾಗ ಎಷ್ಟು ಬಂತು, 5 ಬಂತು, ರೈಟ್ ತಾನೆ? 5 ಬಂದಾಗ ಏನಾಗುತ್ತೆ, ಬುಧನ ಪಾಸಿಟಿವ್ ಎನರ್ಜಿ ಅಂದರೆ ಬುಧನ ಒಂದು ದಿಗ್ಬಲಿ ಎನರ್ಜಿಯಲ್ಲಿರ್ತದೆ ಅದು ಲಗ್ನದಲ್ಲಿ, ಓಕೆ. ಬುಧನ ದಿಗ್ಬಲಿ ಎನರ್ಜಿ ಆಯಿತು. ಆನಂತರ ಬುಧನ ಉಚ್ಚ ಸ್ಥಾನದ ಎನರ್ಜಿ 6ನೇ ಮನೆಯಲ್ಲಿ, ಉಚ್ಚ ಸ್ಥಾನದ ಎನರ್ಜಿ. ಅದೇ ಆತನ ನೀಚ ಎನರ್ಜಿ 12ನೇ ಮನೆಯಲ್ಲಿ, ಜಾತಕದ 12ನೇ ಮನೆಯಲ್ಲಿ ಬುಧನ ನೀಚ ಎನರ್ಜಿ ಬರ್ತಾವ, ನೀಚ ಎನರ್ಜಿ. ಅದಕ್ಕೋಸ್ಕರ ತುಂಬ ಜನ ಹಾಸ್ಪಿಟಲೈಸ್ ಆಗಿರುವಂಥದ್ದು, ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸಿರುವಂಥದ್ದು, ಫಾರಿನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರುವಂಥದ್ದು ಎಲ್ಲ ಆಯಿತು ತಾನೇ, ಹೇಗೆ ಬಂತು ಅಲ್ವಾ? ಯಾಕಂದರೆ 12ನೇ ಮನೆ ಡಿಸ್ಟರ್ಬೆನ್ಸ್ ಆಗಿತ್ತು ಆ ಮೂಮೆಂಟಲ್ಲಿ, ಅಲ್ವಾ? 12ನೇ ಮನೆ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿತ್ತು, ಅದಕ್ಕೋಸ್ಕರ ನಿಮ್ಮನ್ನು ಮುಂದುವರಲಿಕ್ಕೆ ಅದು ಬಿಡಲಿಲ್ಲ, ತೊಂದರೆ ಕ್ರಿಯೇಟ್ ಮಾಡಿದ್ದು ಅಲ್ವಾ? 6ನೇ ಮನೆ ಆಕ್ಟಿವೇಟ್ ಆಗಿರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಇದೆ, ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಕ್ರಿಯೇಟ್ ಆಯಿತು, ರೈಟ್? ಆಯಿತು ತಾನೇ. ಸೊ ಯಾಕೆ ಹಾಗೆ ಆಯಿತು, ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ಪ್ಲಾನೆಟ್ರಿ ಪೊಸಿಷನ್ ಹಾಗೆ ಇತ್ತು, ಅದಕ್ಕೆ ಎಲ್ಲೆಲ್ಲಿ ರಿಸಲ್ಟ್ ಕೊಡಬೇಕು ಅದು ಕೊಡ್ತಾ ಹೋಯಿತು. ಈಗ ಕೂಡ ಹಾಗೇ 2022 ಶುಕ್ರನ ಒಂದು ದಿಗ್ಬಲಿ ಸ್ಥಾನ ಏನುಂಟು, ಅದು 4ನೇ ಮನೆ. ಶುಕ್ರನ ಕಳತ್ರಕಾರಕ ಅದು 7ನೇ ಮನೆ. ಹಾಗಾದರೆ 4ನೇ ಮತ್ತು 7ನೇ ಮನೆಗೆ ಸಂಬಂಧಪಟ್ಟಿದೆ, ಬಹಳ ಒಳ್ಳೆ ರಿಸಲ್ಟ್ ಬರ್ಬೋದು ನಿಮಗೆ, ರೈಟ್? ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನೀವು ಪ್ರಯತ್ನ ಮಾಡಿದಾಗ, ರೈಟ?
ಪ್ರಯತ್ನ ಅಂತೂ ಬೇಕಪ್ಪ ನಿಮಗೆ. ಅದಕ್ಕೋಸ್ಕರ ಈ ಒಂದು ಶುಕ್ರನ ಎನರ್ಜಿಯನ್ನು ಬ್ಯಾಲೆನ್ಸ್ ಕೂಡ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು. ಸುಮ್ ಸುಮ್ಮನೆ ಅಂತೂ ಅಲ್ಲ, ಓಕೆ ಸುಮ್ ಸುಮ್ಮನೆ ಅಂತೂ ಆಗಲ್ಲ, ಬ್ಯಾಲೆನ್ಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೀವು. ಆಗ ಕುಜನ್ ಎನರ್ಜಿ ಹೇಗೂ ಬ್ಯಾಲೆನ್ಸ್ ಮಾಡ್ತೀರಾ ಆ ನಂಬರ್ನವರು, ಶುಕ್ರನ ಎನರ್ಜಿನ ಎಲ್ಲರೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಯಾರಿಗೆ ಬೇಕೋ ಅವರಿಗೆಲ್ಲ. ಆಗ ನೋಡಿ ಈ ಒಂದು 2022 ಅದು ಎಲ್ಲ ರೀತಿಯಲ್ಲೂ ಪ್ರಾಸ್ಪರಿಟಿಯನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ವೇದಾವತಿ. ವೇದಾವತಿ ಸರ್. ಓಕೆ. ನನಗೆ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಆಯ್ತು. ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗಳ ಹೆಸರು ಕರೀಶ್ಮಾ. ಓಕೆ. ಇದು 22/1994 ಸರ್, ಮ್ಯಾಂಗ್ಳೂರಲ್ಲಿ. 22 ಅಂದ್ರೆ 22? 22. ಓಕೆ. 1994. ಓಕೆ. ಸಮಯ? ಸಮಯ 1:55 PM. ಓಕೆ. ಹಲೋ. ಹಾ ಹೇಳಿಮ್ಮ, ಮಾತಾಡ್ತಾ ಹೋಗಿ. ಹಲೋ ಹಲೋ ಅಂತ ಹೇಳುದಲ್ಲ. ಓಕೆ, ಮಾತಾಡ್ತಾ ಹೋಗಿ. ಹೇಳಿಮ್ಮ. ಮೃಗಶಿರ ನಕ್ಷತ್ರ ವೃಷಭ ರಾಶಿ ಜಾತಕ ನಮ್ಮ. ವೃಷಭ ರಾಶಿ. ಹೌದು. ಆತ ಓಕೆ, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಆರೋಗ್ಯದ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಸರ್. ಅಮ್ಮ ಆರೋಗ್ಯ ಬೇಕಾ ಮದುವೆ ಬೇಕಾ? ಮದುವೆ ನೀವು ಈಗ ಮಾಡುವ ಹಾಗೇನೂ ಇಲ್ಲಲ್ವ. ಈ 30 ಕಳೆಯುವವರೆಗೆ ಮದುವೆ ಮಾಡುವ ಹಾಗಿಲ್ಲ. ನೀವು ಮದುವೆ ಮಾಡಿದರೆ ಸಿಕ್ಕಾಕೊಳ್ತೀರ ನೀವು. ಅರ್ಥ ಆಯ್ತಾ? ನೀವು ಆಗುದಿಲ್ಲ. ಸೊ ಅದಕ್ಕೋಸ್ಕರ 20-29 ಏನೋ ಅವ್ರಿಗೆ ಹಾರ್ಡ್ ಪೀರಿಯಡ್ ನಡೀತಾ ಉಂಟಮ್ಮ. ನಾನು ಹೇಳಿದ್ರೆ ಈ ಜಾತಕಕ್ಕೆ ಅವ್ರು ಏನು ಕರೀನಾ ಅಂತ ಹೆಸರಿಟ್ಟಿದ್ದಾರೆ. ಕರೀಶ್ಮಾ. ಕರೀಶ್ಮಾ. ಓಕೆ. ಕರೀಶ್ಮಾ ಅವ್ರಿಗೆ ಏನಾಗುತ್ತೆ, ಕರೀಶ್ಮನ ಹೆಸರಿನೂ ಚೆನ್ನಾಗಿದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಏನುಂಟಮ್ಮ ಜಾತಕದಲ್ಲಿ ಬಹಳ ನೆಗೆಟಿವ್ ಎನರ್ಜಿಯನ್ನು ಕೊಡ್ತಾ ಉಂಟು. ಅದರಲ್ಲೂ ಕೂಡ ಅವ್ರಿಗೆ 23 ಕಳೆದ 6 ತಿಂಗಳ ನಂತರ ಅವ್ರಿಗೆ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳು ಬರ್ತಾನೆ ಇದೆಯಮ್ಮ. ರೈಟಾ? ಯಾವಾಗಲೂ ಅನುಭವಿಸ್ತಾ ಇರ್ತಾರೆ ಇಂಥ ಬರೀ. ಅದಕ್ಕೋಸ್ಕರ ಯಾವತ್ತಾದ್ರೂ ಈ ಜಾತಕವನ್ನು ನೀವು ನನ್ನ ಬಳಿಗೆ ತೆಗೆದುಕೊಂಡು ಬಂದಾಗ ನಾನು ನಿಮಗೆ ಹೆಸರು ಯಾವುದ್ರಲ್ಲಿ ಇಟ್ಕೊಳ್ಬೇಕಂತ ಹೇಳ್ತೇನೆ, ಅಂಥ ಹೆಸರನ್ನು ಇಟ್ಕೊಂಡಾಗ ಡೆಫಿನೆಟಾಗಿ ಈ ಜಾತಕ ತುಂಬ ಚೆನ್ನಾಗಿ ಮುಂದುವರಿತದಮ್ಮ. ಇಲ್ಲಾಂದರೆ ಇವರು ಬಹಳ ಸಂಕಷ್ಟಪಡ್ತಾರೆ. ಇಂಡಿಕೇಷನ್ ಉಂಟಮ್ಮ. ನೋಡಿ, ಅವ್ರು ಏನೆಲ್ಲ ಸಮಸ್ಯೆ ಅನುಭವಿಸ್ತಾರೆ ಅದು ಅವರಿಗೆ ಗೊತ್ತಿರ್ತದಮ್ಮ. ಪಾಪ, ಅದು ಹೇಳಿ ಪ್ರಯೋಜನ ಇಲ್ಲ. ರೈಟ್ ತಾನೆ? ಅಷ್ಟು ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಓಕೆ. ಇರಲಿ, ಏನೇ ಇರಲಿ, ಬಟ್ ಆರೋಗ್ಯ ಅಥವಾ ಅದೇ ಅಲ್ವ ಹೇಳುದಮ್ಮ, ಅದು ಅದು ಬಹಳ ಸಮಸ್ಯೆ ಕ್ರಿಯೇಟ್ ಮಾಡುತ್ತಲ್ಲಮ್ಮ. ಒಂದೆರಡು ಸಮಸ್ಯೆ ಅಂತ ಖಂಡಿತ ಅಲ್ಲ. ರೈಟ್ ತಾನೆ? ಅದರ ಜೊತೆಗೆ ಸಿಟ್ಟು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ತುಂಬ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲೇಜರ್ ಇರಲ್ಲ ಅವ್ರಿಗೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಪಾಪ ಏನು ಮಾಡೋ ಗೊತ್ತಿಲ್ಲ, ಎಲ್ಲಿ ಮುಂದೆ ಹೋಗ್ಬೇಕಂತ ಗೊತ್ತಿಲ್ಲಮ್ಮ. ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅವ್ರಿಗೆ. ಹಾಗಾದ್ರೆ ಏನಪ್ಪ ಮಾಡ್ಬೇಕು ನೋಡಿಮ್ಮ, ಇದಕ್ಕೆ ಒಂದು ಸೊಲ್ಯೂಷನ್ನಿಂದ ಅಂತೂ ಆಗಲ್ಲ, ಬಟ್ ನಿಮ್ಗೆ ಹೇಳಿಕೊಡ್ತೇನೆ, ಪ್ರಯತ್ನ ಮಾಡಿ ನೀವು, ನೋಡ ಏನಾಗುತ್ತೆ. ಮೊದಲನೇದಾಗಿ ಏನು ಮಾಡಬೇಕು, ಬೆಳಿಗ್ಗೆ ಅವರು ಸ್ನಾನ ಮಾಡಬೇಕಾದ್ರೆ ಅವರ ನೀರಿಗೆ ಸ್ವಲ್ಪ ಕಾಫಿ ಪೌಡರ್ನ ಬಳಸಿಮ್ಮ. ಓಕೆ. ಒಂದು ಸ್ವಲ್ಪ ಕಾಫಿ, ಒಂದು ಅರ್ಧ ಸ್ಪೂನ್ ಕಾಫಿ ಪೌಡರ್ನ ಬರೆಸಿ ಅದರಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸಾಧ್ಯ ಆದರೆ ಸೋಮವಾರ ದಿವಸ ಸ್ವಲ್ಪ 2 ಕಿಲೋ ಬೆಳ್ತಿಗೆ ಅಕ್ಕಿಯನ್ನು ದೇವಸ್ಥಾನಕ್ಕೆ ದಾನ ಮಾಡಲಿಕ್ಕೆ ಹೇಳಿ, ಈಶ್ವರನ ಟೆಂಪಲ್ಗೆ. ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಆನಂತರ ತೊಗರುಬೇಳೆಯಿಂದ ಪ್ರತಿದಿನ ಒಂದು ಹಿಡಿ ತೊಗರುಬೇಳೆ ಇಟ್ಕೊಂಡು ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಪೇಪರಲ್ಲಿ ಕಟ್ಟಿ ಅದನ್ನು ದೂರ ಬಿಸಾಡಬೇಕಮ್ಮ. ಇಷ್ಟು ಮಾಡಿದಾಗ ಕರೀಶ್ಮಾ ಎನ್ನುವರಿಗೆ ಏನು ಆ ಒಂದು ಅಬ್ಸ್ಟಕಲ್ಸ್ ಇದೆ ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆ ಬರೋದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮಾತು ಹೇಳ್ತೀನಮ್ಮ, 28 ರನ್ನಿಂಗ್ ಆಗ್ತಾ ಉಂಟು. 29-30 ಇದು ಕಳೆದ ನಂತರ ಮ್ಯಾರೇಜ್ಗೆ ಪ್ರಯತ್ನ ಮಾಡಬೇಕಮ್ಮ. ಅದಕ್ಕಿಂತ ಮುಂಚೆ ನೀವೇನಾದರೂ ಪ್ರಯತ್ನ ಮಾಡಿದರೆ ಡೆಫಿನೆಟ್ ಆಗೋದು ಡಿವೋರ್ಸ್ ಆಗುತ್ತಮ್ಮ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ತೊಗರಿಬೇಳೆ 48 ಡೇಸ್. ಓಕೆನಾ? ಹೌದಮ್ಮ. ಹೌದಮ್ಮ, ಬೆಳಿಗ್ಗೆ ಮಾಡಿಮ್ಮ. ಓಕೆನಾ? ಓಕೆ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್? ಓಕೆ, ಬಂದ್ಬೇಡ. ಓಕೆ. ಸೊ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ಹಾಗಾದರೆ ಶುಕ್ರನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ಅದು ರಿಸಲ್ಟ್ ಅಂತ ಕೊಡುತ್ತೆ. ರೈಟ್? ಆ ರಿಸಲ್ಟ್ ಅಂತ ಕೊಟ್ಟು. ಓಕೆ, ಈಗ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಏನು ಗೊತ್ತಾ? ಈಗ ಕುಜನ ನಂಬರ್ ಈಗ. ಓಕೆ, ಈಗ ಕುಜನಿಗೆ ಸಂಬಂಧಪಟ್ಟದ ಆ ನಂಬರ್ ವರ್ಕ್ ಆಗ್ತಾ ಉಂಟು. ಅದಕ್ಕೆ ಸಂಬಂಧ ಪ್ಲಾನೆಟ್ಸ್ ಎಲ್ಲಿ ಉಂಟು ಗೊತ್ತಾ? ಈಗ ವೃಶ್ಚಿಕ ರಾಶಿಯಲ್ಲಿ ಹೋಗ್ತಾ ಉಂಟು. ಓಕೆನಾ? ಎಲ್ಲಿ? ವೃಶ್ಚಿಕ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ಹೋಗ್ತಾ ಉಂಟು. ಅಲ್ಲಿ ಇನ್ನೊಂದು ಪ್ಲಾನೆಟ್ಸ್ ಇದೆ, ಅದು ಬಂದು ಕೇತು. ಓಕೆ, ಯಾವತ್ತೂ ಕೂಡ ಕುಜ ಮತ್ತು ಕೇತುವಿನ ಸಂಯೋಗ ಒಳ್ಳೆ ರಿಸಲ್ಟ್ ಅಲ್ಲ. ರೈಟ್ ತಾನೆ? ಏನು ಕುಜ ಮತ್ತು ಕೇತುವಿನ ಸಂಯೋಗ ಒಳ್ಳೆ ರಿಸಲ್ಟ್ ಅಲ್ಲ. ಈ ಮೂಮೆಂಟಲ್ಲಿ ಕುಜ ಬಹಳ ಸಮಸ್ಯೆಯಲ್ಲಿದ್ದಾನೆ. ಅದರ ಅರ್ಥ ಏನಂದರೆ ಕುಜನಿಗೆ ಕೇತುವಿನ ಸಂಯೋಗ. ಅದಕ್ಕೋಸ್ಕರ ಈಗ ನೋಡಿ, ಈಗ ಬೇಕಾದ್ರೆ ನೀವು ನೋಡ್ಕೊಳ್ಳಿ, ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರಿಗೆ ಆರೋಗ್ಯದ ಸಮಸ್ಯೆ ಬಂದರೆ ಅದು ಬೇಗನೆ ನಿವಾರಣೆ ಆಗಲ್ಲ. ನಿಮಗೆ ಭೂಮಿ ವಿಚಾರ ಸಮಸ್ಯೆ ಬಂದರೆ ಅದು ಬೇಗನೆ ನಿವಾರಣೆ ಆಗಲ್ಲ. ಈಗೇನಾದರೂ ಭೂಮಿಯನ್ನು ನೋಡಲಿಕ್ಕೆ ಹೋಗಿ ನೀವೇನಾದರೂ ಪರ್ಚೇಸ್ ಮಾಡಬೇಕು ಭೂಮಿ ವಿಚಾರ ಹೋಗಬೇಕು ಮುಂದೆ ಅಂದರೆ ಅದು ಒಳ್ಳೆ ರಿಸಲ್ಟನ್ನು ಡೆಫಿನೆಟಾಗಿ ನಿಮಗೆ ಕೊಡಲ್ಲ. ಎಲ್ಲೆಲ್ಲ ಭೂಮಿ ನೋಡಲಿಕ್ಕೆ ಹೋದರೆ ಅಲ್ಲೆಲ್ಲ ದೈವಸ್ಥಾನ ಇರ್ತದೆ, ದೇವರ ಸ್ಥಾನ ಇರ್ತದೆ, ದೇವರ ಕಲ್ಲು ಇರ್ತದೆ, ನಾಗನ ಕಲ್ಲು ಇರ್ತದೆ. ಏನು ಮಾಡೋಕ್ಕಾಗಲ್ಲ, ಇಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗಿರ್ತದೆ. ಅಥವಾ ಅದು ಒಂಥರ ತಗ್ಗಾದ ಜಾಗ ಇರ್ತದೆ, ಕಚ್ಚರ ಹೊಂದಿದ ಜಾಗ ಇರ್ತದೆ. ಅದಕ್ಕೋಸ್ಕರ ಈಗ ಭೂಮಿಯ ವಿಚಾರದಲ್ಲಿ ಪ್ರೊಸೀಡ್ ಆಗೋದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕೊಡಬೇಕಾದ
ಆಗುತ್ತೆ ನೀವು ಯಾಕೆ ಯಾಕೆ ನಿಮ್ಮ ಜಾತಕ ನೋಡ್ಕೊಳ್ಳಿ, ಜಾತಕದಲ್ಲಿ ಒಳ್ಳೆ ಯೋಗ ಉಂಟು, ಓಕೆ ನೋ ಪ್ರಾಬ್ಲಮ್. ಬಟ್ ಗೋಚರದಲ್ಲಿ ಆ ರೀತಿ ತೋರಿಸೋಣ. ಅದಕ್ಕೆ ನಿಮಗೊಂದು 15 ದಿನದ ಮುಂಚೆ ನಾನು ಪ್ರೆಡಿಕ್ಟ್ ಮಾಡಿ ತೋರಿಸಿದೆ ಏನಂದರೆ, ಈ ಒಂದು ತಿಂಗಳಲ್ಲಿ ಅಂದರೆ ಈ ಒಂದು ಬರುವ 15ನೇ ತಾರೀಕಿನ ಒಳಗಡೆ ಯಾರಾದರೂ ರಾಷ್ಟ್ರ ನಾಯಕರಿಗೆ ತೊಂದರೆಗಳಾಗ್ಬೋದು ಅಂತ ಒಂದು ಪ್ರೆಡಿಕ್ಷನ್ ಮಾಡಿದೆ ಅಲ್ವಾ. ನಿನ್ನೆ ಘಟನೆ ಅಲ್ವಾ, ನಿನ್ನೆ ನಮ್ಮ ಮೋದಿಜಿಯವರಿಗೆ ಆದಂಥ ಘಟನೆ ನೀವು ನೋಡಿರಬೇಕು, ಅದು ಏನಾಯಿತು ಅಂತ ರೈಟ್ ತಾನೆ. ನಮ್ಮ ಅದೃಷ್ಟ, ಆನಂತರ ದೈವ ಕೃಪೆ ಅಂಥದ್ದೇನು ಆ ನಡೀಲಿಲ್ಲ ನಿನ್ನೆ, ಇಲ್ಲಾಂದರೆ ಶೋಕಸಾಗರದಲ್ಲಿ ನಿನ್ನೆ ಮುಳುಗಿ ಹೋಗಬೇಕಿತ್ತು ರೈಟಾ. ಯಾಕಂದರೆ ಅಲ್ಲಿ ಏನಾಗುತ್ತೆ ಗೊತ್ತಾ, ಅದು ಹೇಗೆ ಬಚಾವ್ ಆಯಿತು ಹೇಗೆಂದರೆ, ಎಲ್ಲೊಂದು ಕಡೆ ಸೂರ್ಯನ ರಾಶಿ ಸಿಂಹರಾಶಿ, ಸಿಂಹರಾಶಿಗೆ ಕುಂಭರಾಶಿಯಲ್ಲಿದ್ದ ಗುರು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ದೈವ ಬಲ ಬಂದು ನಮಗೆ ಅಂಥದ್ದೇನು ಪ್ರಾಬ್ಲಮ್, ಇಲ್ಲಾಂದರೆ ನಿನ್ನೆ ಏನು ಬೇಕಾದರೂ ಘಟನೆ ಘಟಿಸಿ ಹೋಗ್ತಾ ಇತ್ತು ರೈಟ್ ತಾನೆ. ಇಂಥ ಒಂದು ಪರಿಸ್ಥಿತಿ ನಿನ್ನೆ ನಿರ್ಮಾಣ ಆಗಿತ್ತು, ಅಂಥದ್ದಾಗೋದು ಬೇಡ. ಇಂಥ ಒಂದು ಪರಿಸ್ಥಿತಿ ಬರುವ 15ನೇ ತಾರೀಕಿನವರೆಗೆ ಇರ್ತದೆ. ಎಲ್ಲಿವರೆಗೆ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವುದಿಲ್ಲ ಅಲ್ಲಿವರೆಗೆ ಕೂಡ ಸಮಸ್ಯೆ ಇರ್ತದೆ. ಇದೊಂದು ವಿಚಾರ. ಎರಡನೇ ವಿಚಾರ ಏನುಂಟು ಅಂತಂದರೆ, ಕುಜ ಮತ್ತು ಕೇತುವಿನ ಸಂಯೋಗ. ಈ ಜರ್ಮ್ಸ್ ಇದೆಯಲ್ಲ, ಈಗ ಓಮಿಕ್ರಾನ್ ಅಂತೆ ಅದಂತೆ ಇದಂತೆ, ಇದೆಲ್ಲ ಕೇತುವಿನಿಂದ ಬರುವಂಥದ್ದು. ಕೇತುವಿಗೆ ಕುಜನ ಸಂಯೋಗ ಬಂತು ತಾನೇ ಸ್ಪ್ರೆಡ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ರೈಟಾ. ಅದು ಕೂಡ ಪವರ್ಫುಲ್ ಆಗಿ ಸ್ಪ್ರೆಡ್ ಮಾಡ್ತಾನೆ, ಯಾಕಂದರೆ ಕುಜ ಇದ್ದ ಕೇತು ಇದ್ದಾನೆ ಅನುರಾಧ ನಕ್ಷತ್ರ, ನಕ್ಷತ್ರಾಧಿಪತಿ ಶನಿ. ಶನಿ ಅಂದಾಗ ಏನಾಯಿತು, ಶನಿ ಅಂದಾಗ ಆ ಏನದು ಫ್ಲೂ ಬರಬೇಕು ಅಥವಾ ಅದು ಏನು ನಿಮಗೆ ಜರ್ಮ್ಸ್ ಇರಬೇಕು ಅಥವಾ ಅದು ಏನು ಬ್ಯಾಕ್ಟೀರಿಯಾ ಇರಬೇಕು ಅಥವಾ ಓಮಿಕ್ರಾನ್ನಂತಹ ಒಂದು ಆ ಸೂಕ್ಷ್ಮ ಜೀವಿ ಇರಬೇಕು, ಅದು ಬಲ ಕಳ್ಕೊಳ್ತದೆ ಅಂತ. ಅದು ಬಲ ಕಳ್ಕೊಳ್ತದೆ, ಪವರ್ಫುಲ್ ಆಗಿ ಇರೋದಿಲ್ಲ. ಮೊದಲೇ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೇನೆ ಅಲ್ವಾ, ಎಲ್ಲದಕ್ಕಿಂತ ಮುಂಚೆ ಪ್ರೆಡಿಕ್ಟ್ ಮಾಡಿದ್ದೀನಿ ತಾನೇ ನಾನು, ಮಾಡಿ ತೋರಿಸಿದ್ದೀನಿ ತಾನೇ, ಅದು ಪವರ್ಫುಲ್ ಆಗಿರುವುದಿಲ್ಲ. ಬಟ್ ನಮ್ಮ ಗ್ರಾಚಾರ ನೋಡಿ ಅಲ್ವಾ, ತಜ್ಞರಂತೆ ಯಾರು ಸರ್ಕಾರಕ್ಕೆ ಸಲಹೆ ಕೊಡುವರು, ತಜ್ಞರ ಸಲಹೆ ಮೇರೆಗೆ ವೀಕೆಂಡ್ ಕರ್ಫ್ಯೂವನ್ನು ಹಾಕಲಾಗಿದೆ. ಏಯ್, ತಜ್ಞರು ಅಂದರೆ ಏನಪ್ಪ, ಅವ್ರಿಗೆ ಏನು ಗೊತ್ತಾದ್ರ ಬಗ್ಗೆ ಏನು ರಿಸರ್ಚ್ ಮಾಡಿದ್ದಾರೆ, ಯಾವುದರ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಆ ತಜ್ಞರಿಗೆ ಇದು ಗೊತ್ತಾಗೋದಿಲ್ವಾ? ಇಷ್ಟವರಿಗೆ ಎಲ್ಲರೂ ಕೂಡ ತೊಂದರೆಯಲ್ಲಿದ್ದರು, ಈಗ ಸ್ವಲ್ಪ ಚಿಗುರ್ತಾ ಇದ್ದಾರೆ, ಇನ್ನೇನು ಲಾಕ್ಡೌನ್ ಮಾಡಿದರೆ ಸಂಸಾರನೇ ಹೊರಟೋಗುತ್ತೆ, ಅದು ತಜ್ಞರಿಗೆ ಯಾಕೆ ಗೊತ್ತಾಗಿಲ್ಲ? ಇದು ದೊಡ್ಡ ವಿಷಯ ಅಂತ ಹೇಳ್ತೇನೆ. ಈ ಸರ್ಕಾರ ತಜ್ಞರು ಯಾರು ಅವರ ಫೋಟೋ ಹಾಕಬೇಕು, ಅವರ ಫೋನ್ ನಂಬರ್ ಕೊಡಬೇಕು, ಫೋಟೋ ಹಾಕಬೇಕು, ಫೋನ್ ನಂಬರ್ ಕೊಡಬೇಕು. ನಾವು ಕೇಳ್ತೇವೆ ಅವ್ರ ಹತ್ರ, ನೀವು ಹೇಳಿ ಈಗ ಏನು ಇದು ಅಲ್ವಾ, ಏನಿದು ವೀಕೆಂಡ್ ಕರ್ಫ್ಯೂ ಅಂತ ಹೇಳ್ತೀರಾ? ಇನ್ನು ಮುಂದೆ ಈಗ ಪೂರ್ತಿ ಕರ್ಫ್ಯೂ ಹಾಕ್ಬೋದು ನೀವು ರೈಟಾ, ನಿಮಗೆ ಬೇಕಾದ ಹಾಗೆ ಅಲ್ವಾ. ಜನಸಾಮಾನ್ಯರು ಏನಿರ್ತಾರೆ ಅದೆಲ್ಲ ನಿಮಗಂತೂ ಗೊತ್ತಾಗೋದಿಲ್ಲ ರೈಟಾ. ಬರೀ ಹೇಳಿಕೆ ಕೊಡ್ತೀರಾ ತಜ್ಞರ ಸಲಹೆ ಮೇರೆಗೆ. ಯಾರು ತಜ್ಞರದು, ಯಾರದು ರೈಟಾ, ಒಮ್ಮೆ ತೋರಿಸ್ಕೊಡಿ ನಮಗೆ, ಒಮ್ಮೆ ಫೋನ್ ಮಾಡಿ ಕೇಳುವ ನಾವು ಕೂಡ ರೈಟಾ. ತುಂಬ ಚೆನ್ನಾಗಿದೆ ರೈಟಾ. ಇಂಥ ಯಾಕಂದರೆ ಆ ತಜ್ಞರಿಗೆ ಅದೇ ಯಾಕೆ ಗೊತ್ತಾಗೋದಿಲ್ಲ? ಈಗೇನಾದರೂ ಲಾಕ್ಡೌನ್ ಮಾಡಿದರೆ ನಾನು ಹೇಳ್ತೀನಲ್ವಾ, ಸಂಸಾರನೇ ಹೊರಟೋಗುತ್ತೆ, ಎಲ್ಲರೂ ಕೂಡ ವಿಷ ಕುಡ್ಕೊಂಡು ಸಾಯ್ತಾರೆ. ಯಾಕಂದರೆ ಎಲ್ಲಿಂದ ಕಟ್ಟುವುದು ಸರ್, ಹಣ ಎಲ್ಲಿಂದ ಬರುತ್ತೆ? ಪಾಪ ಪ್ರತಿಯೊಬ್ಬರ ಮೇಲೂ ಕೂಡ ಒಂದು 30 ಲಕ್ಷದ ಸಾಲ ಅಂತೂ ಇದ್ದೇ ಇದೆ ರೈಟಾ. ಆ ಮನೆಯದ್ದಿರ್ಬೋದು, ವಾಹನದಿರ್ಬೋದು, ಇತರ ಜಾಗದ್ದಿರ್ಬೋದು, ಎಲ್ಲ ಅದು EMI ಎಲ್ಲಿಂದ ಕಟ್ತಾರೆ ಅವರು, ಎಲ್ಲಿಂದ ಬರುತ್ತೆ ಹಣ? ನೀವು ಈ ರೀತಿಯಾಗಿ ಮಾಡಿದಾಗ ಅಲ್ವಾ, ನೀವು ಪ್ರಿಕಾಷನ್ ತಗೊಳ್ಳಿ, ಓಕೆ ನೋ ಪ್ರಾಬ್ಲಮ್. ಈ ರೀತಿಯಾಗಿ ಲಾಕ್ಡೌನ್ ಅಂತ ಹೇಳ್ತಾ ಇರ್ತಿರಲ್ವ, ಎಷ್ಟು ಪ್ರಾಬ್ಲಮ್ ಆಗಿದೆ. ಈಗ ನನಗೆ ಮುಂದಿನ ವಾರ ನಾಳ್ದು ಆದಿತ್ಯವಾರ ದಿವಸ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಜ್ಯೋತಿಷ ಸಮ್ಮೇಳನ ಇದೆ, ಅಲ್ಲಿ ಸ್ಪೀಕರ್ ಆಗಿ ಕರೆದಿದ್ದರು. ಓಕೆ, ನಾನು ಹೋಗುವವನಿದೆ, ರೆಡಿ ಇದೆ ಹೋಗಲಿಕ್ಕೆ ಎಲ್ಲ. ಓಕೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಘಟಾನುಘಟಿ ಜ್ಯೋತಿಷಗಳೆಲ್ಲ ಒಂದಾಗುವರು, ಸ್ಪೀಕರಾಗಿ ಕರೆದಿದ್ದಾರೆ, ಓಕೆ ನೋ ಪ್ರಾಬ್ಲಮ್. ಬಟ್ ಅದು ಕ್ಯಾನ್ಸಲ್ ಆಯಿತು ಈಗ ರೈಟಾ. ಈಗ ಕ್ಯಾನ್ಸಲ್ ಆಯಿತು, ಮುಂದೆ ಹೋಗಿದೆ ಅದು ಡೇಟಿಗೆ. ಓಕೆ, ಇಂಥ ಪರಿಸ್ಥಿತಿ ಆಯಿತು, ಓಕೆ ನಮಗೆ ಈಗ ಏನು ಮಾಡೋಕ್ಕಾಗಲ್ಲ ಇಂಥ ಬರೀ. ಓಕೆ, ಎಲ್ಲ ರೆಡಿ ಮಾಡಿ ಎಲ್ಲ ಕ್ಯಾನ್ಸಲ್ ಮಾಡಬೇಕಾಯ್ತು. ಓಕೆ, ಆನಂತರ ನಮಗೆ ಇದೇ ತಿಂಗಳು 22 ಮತ್ತು 23ನೇ ತಾರೀಕಿಗೆ ಬೆಂಗಳೂರಿನ ಮೆಟ್ರೋದಲ್ಲಿ ನಮ್ಮ ಜ್ಯೋತಿಷ ಕ್ಲಾಸ್ ಇತ್ತು ರೈಟ್ ತಾನೆ. ಒಂದಷ್ಟು ಜನ ಅದರಲ್ಲಿ ಅದು ಸೀಟ್ ನೋಂದಣಿ ಮಾಡಿದ್ದಾರೆ ಪಾಪ. ಓಕೆ, ಬರ್ತೇವೆ ಅಂತ. ಓಕೆ, 2 ದಿನದ ಕ್ಲಾಸ್ ಇತ್ತು, ಅದು ಕ್ಯಾನ್ಸಲ್ ಮಾಡಬೇಕಾದಿತ್ತು. ಈಗ ಇಂಥ ಒಂದು ಓಕೆ ಅಥವಾ ಅಂದರೆ ಜನಸಾಮಾನ್ಯರ ಕಷ್ಟವನ್ನು ಯಾಕೆ ನೀವು ಪರಿಗಣಿಸ್ತಾ ಇಲ್ಲ? ಜನಸಾಮಾನ್ಯರು ಏನು ಮಾಡ್ತಾ ಇದ್ದಾರೆ, ಅದು ನಾನು ಇರ್ಬೋದು, ನೀವು ಯಾರೇ ಇರ್ಬೋದು ಅಲ್ವಾ, ಎಷ್ಟು ಕಷ್ಟ ಆಗುತ್ತೆ ಅದು ಯಾಕೆ ಗೊತ್ತಾಗಲ್ಲ ನಿಮಗೆ? ಇಂಥ ಒಂದು ಪರಿಸ್ಥಿತಿ. ಬಟ್ ಈಗ ಏನಾಗುತ್ತೆ ನಮಗೆ, ಅದೊಂದು ಸೈಡಲ್ಲಿ ಇಟ್ಬೇಡ. ಈಗ ಏನಾಗುತ್ತೆ, ನಮ್ಮ ಜಾತಕದಲ್ಲಿ ಏನುಂಟಂದರೆ ಕುಜ ಮತ್ತು ಕೇತುವಿನ ಸಂಯೋಗ. ಈಗ ಕುಜ ಏನೋ ಹೊರಟೋಗ್ತಾನೆ ಈಗ ಸ್ವಲ್ಪ ದಿನ. ಕುಜ ಹೊರಟೋದ್ರೂ ಕೂಡ, ಕುಜ ಹೊರಟೋದ್ರೆ ಎಲ್ಲಿ ಹೋಗ್ತಾನೆ, ಧನುರಾಶಿಗೆ ಹೋಗ್ತಾನೆ. ಧನುರಾಶಿಗೆ ಹೋದ್ರೂ ಕೂಡ ಕೇತುವಿನ ಪಕ್ಕದಲ್ಲೇ ಇರ್ತಾನೆ, ಅದಕ್ಕೆ ಸಮಸ್ಯೆ ಸಮಸ್ಯೆನೆ, ಏನು ಮಾಡೋಕ್ಕಾಗಲ್ಲ ರೈಟಾ. ಕುಜ ಎಲ್ಲಿ ಹೋಗಬೇಕು, ಮಕರ ರಾಶಿಗೆ ಹೋಗಬೇಕು. ಮಕರ ರಾಶಿಗೆ ಹೋದ ನಂತರ ಈ ಸಮಸ್ಯೆ ಎಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಟೋಟಲಿ ನಿವಾರಣೆ ಆಗಿದೆ, ಏನು ಸಮಸ್ಯೆ ಆಗಲ್ಲ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೆ. ಓಕೆನಾ? ಅದಕ್ಕೂ ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಯಿತು ನಮಗೆ, ಕೇತುವಿನ ನಕ್ಷತ್ರ ಯಾವುದು, ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಕೇತು ಹೋಗ್ತಾನೆ, ನಕ್ಷತ್ರಾಧಿಪತಿ ಶನಿ. ಶನಿ ಪವರ್ಫುಲ್ ಅಲ್ಲ, ಶನಿ ಅಂತೂ ಬಗ್ಗಿಕೊಳ್ತಾನೆ, ತಗ್ಗಿ ಬಗ್ಗಿ ನಡೆಯುವವ ಶನಿ. ಶನಿ ಸೇವಕ ವರ್ಗ, ಹಾಗಾದರೆ ಬರುವಂತಹ ಫ್ಲೂ ಏನಿರ್ತದೆ ಅಥವಾ ಓಮಿಕ್ರಾನ್ ಇರ್ತದೆ, ಅದು ಸಾಧಾರಣ ಮಟ್ಟದಲ್ಲಿರ್ತದೆ, ದೊಡ್ಡ ಮಟ್ಟಿಗಂತೂ ಇರುವುದೇ ಇಲ್ಲ. ಅದರಲ್ಲಿ ಸಾವು ನೋವು ಆಗುತ್ತೆ ಅಂತ ನಾನಂತೂ ಹೇಳಲ್ಲ. ಬಟ್ ನಿಮ್ಮ ಪ್ರಿಕಾಷನ್ ನಮ್ಮ ಕೈಯಲ್ಲಿ ಬೇಕೇ ಬೇಕು. ನಾನು ಹೇಳಿದೆ ಅಂತ ನೀವೇನು ಅದರಲ್ಲಿ ಜಿಗಿದಾಡುವಂತಿಲ್ಲ ರೈಟಾ. ಏನು ಸ್ಯಾನಿಟೈಸರ್ ಮಾಡ್ಕೊಳ್ಳೋದು, ಮಾಸ್ಕನ್ನು ಹಾಕ್ಕೊಳ್ಳೋದು, ಸಭೆ ಸಮಾರಂಭ ಹೋಗದೆ ಇರುವಂಥದ್ದು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇದಂತೂ ಬೇಕೇ ಬೇಕು, ಕಂಪಲ್ಸರಿ ರೈಟಾ. ಅದೇನೇ ಇರಲಿ, ಬಟ್ ಅದು ಅಷ್ಟು ಸೀರಿಯಸ್ ಅಂತೂ ಖಂಡಿತ ಅಲ್ಲ. ಈಗ
ಸೀರಿಯಸ್ ಅಂತ ನೀವು ಮಾಡಿದ್ರೆ ಅಲ್ಲೋದು ಸೀರಿಯಸ್ ಅಪ್ಪ ರಣಕೇಕಿ ಅಬ್ಬ ಏನಪ್ಪ ಇನ್ನು ಗೊತ್ತಿಲ್ಲ ಏನೆಲ್ಲ ಬರ್ತದೆ ಅಂತ. ಸೊ ಅದು ರಣಕೇಕಿ ಅದು ಅಬ್ಬರ ರಣಕೇಕಿ ಇದು ಅದನ್ನು ನೋಡಿ ನೋಡಿನೇ ಎಲ್ಲ ಮತ್ತೆ ಪ್ರಾಬ್ಲಮ್ ಆಗ್ಬೋದಲ್ವಾ. ಆ ಕೊರೋನಾ ಕೂಡ ಹಾಗೇನೆ, ಅದೆಲ್ಲೋ ಒಂದು ಕಡೆ ಸೈಲೆಂಟ್ ಆಗಿತ್ತು, ಎಲ್ಲ ಎಬ್ಬಿಸಿಬಿಟ್ರಿ ನೀವೆಲ್ಲ ರೈಟ್ ತಾನೇ, ಅಲ್ಲಿಗೆ ಅದಕ್ಕೆಲ್ಲ ಬಲ ತುಂಬಿಸಿಬಿಟ್ರಿ, ಅದಕ್ಕೆ ಗಾಳಿ ಹಾಕಿಬಿಟ್ರಿ, ದೊಡ್ಡ ಮಟ್ಟಕ್ಕೆ ಇದಾಯಿತು. ಓಕೆ, ಈಗ ಒಮಿಕ್ರಾನ್ ಏನಂತೂ ನಾನು ಈಗಲೂ ಹೇಳ್ತೇನೆ ನಿಮಗೆ, ಅದು ಪವರ್ಫುಲ್ ಅಂತೂ ಖಂಡಿತ ಅಲ್ಲ, ಅದನ್ನು ಹೇಗೆ ಬೇಕಾದರೂ ನಿಭಾಯಿಸ್ಬೋದು, ವಿಷಯ ಬೇರೆ. ಬಟ್ ನೀವೇನಾದರೂ ಅಲ್ವಾ ಕೂತ್ಕೊಂಡು ಅಲ್ಲಿಂದ ಅಲ್ವಾ ತಜ್ಞರು ಅಂತ ಹೇಳಿಕೊಂಡು ಅದನ್ನು ಎಬ್ಬಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಯಾರು ಕೂಡ ಏನು ಮಾಡೋ ಹಾಗಿಲ್ಲ, ಮತ್ತು ನೀವು ಹೆಣಗಳನ್ನೇ ನೋಡಬೇಕೇ ಹೊರತು ಮತ್ತು ಏನು ಕೂಡ ಮಾಡೋ ಹಾಗಿಲ್ಲ. ಅದು ಸರ್ಕಾರ ಅದು ಯಾವ ರೀತಿ ನಿಭಾಯಿಸೋದೋ ಅದು ಅವ್ರಿಗೆ ಬಿಟ್ಟು, ಅವರ ಪ್ರಿಕಾಷನ್ ನಾವು ತಗೊಳ್ಬೇಕು, ನಾನು ಇಲ್ಲ ಅಂತ ಹೇಳಲ್ಲ, ಪ್ರಿಕಾಷನ್ ಬೇಕು ಎಲ್ಲ ಬೇಕು ಓಕೆನೆ, ಬಟ್ ಜನಸಾಮಾನ್ಯರ ಜೀವನ ಹೇಗೆ ನಡೆಯುವ ಅದು ಕೂಡ ಬೇಕಾಗಿದೆ ಓಕೆನಾ. ಎನಿವೇ ಇರಲಿ, ಸೊ ಇದು ಕುಜನಿಗೆ ಸಂಬಂಧಪಟ್ಟಿದೆ ಓಕೆನಾ. ಹಾಗಾದರೆ ನಂಬರ್ 9, ನಂಬರ್ 7, ನಂಬರ್ 18, ನಂಬರ್ 27 ಅವರು ವಿಶೇಷ ರೀತಿಯಲ್ಲಿ ಈ ವರ್ಷ ಒಳ್ಳೆ ರೀತಿಯ ಒಂದು ಜಯಗಳಿಸುವಂಥ ಯೋಗ ಇದೆ. ಅದರಲ್ಲಿ ಒಮಿಕ್ರಾನ್ ಅದು ಇದು ಬಂದಿಲ್ಲ ಅಂದರೆ ಅಲ್ಟಿಮೇಟ್ ರಿಸಲ್ಟ್ ನಮಗೆ, ಒಮಿಕ್ರಾನ್ ಅದು ಇದು ಬಂತು ಅಂತಂದರೆ ಇಲ್ಲ ಅಂತ ರಿಸಲ್ಟ್ ಓಕೆನಾ. ಬಟ್ ಏನಾಗುತ್ತೆ ಗೊತ್ತಾ, ನಿಮಗೆ ಒಂದು ಮಾತು ಹೇಳ್ತೇನೆ, ಇದೊಂದು ಬಹಳ ಪವರ್ಫುಲ್ ಆಗಿ ಹೋಗುವುದಿಲ್ಲ ಅಂತ ನನ್ನ ಅನಿಸಿಕೆ ಓಕೆ. ನಾನು ನಾರ್ಮಲಾಗಿ ಹೇಳಬೇಕಾದ್ರೆ, ಯಾಕಂದರೆ ನಂಬರ್ ಯಾವುದುಂಟು 2022 ನಂಬರ್ 6 ಓಕೆ. ನಂಬರ್ 6 ಯಾವತ್ತಿದ್ರು ಕೂಡ ಪ್ಲೆಜರನ್ನು ಕೊಡುವಂಥದ್ದು, ಲಕ್ಸುರಿಯನ್ನು ಕೊಡುವಂಥದ್ದು ಅಲ್ವಾ, ಬ್ಯಾಡ್ ರಿಸಲ್ಟನ್ನು ನೋಡುವಂಥದ್ದಲ್ಲ ಓಕೆನಾ. ಬ್ಯಾಡ್ ರಿಸಲ್ಟ್ ಅಂದರೆ ಯಾರೋ ಸಾಯ್ತಾ ಇರ್ತಾರೆ, ಇನ್ನೇನು ಆಗ್ತಾ ಉಂಟು, ಯುದ್ಧ ಆಗ್ತಾ ಉಂಟು, ಅದು ಆಗ್ತಾ ಉಂಟು, ಅವ್ರು ಸತ್ತು ಇಟ್ಟು ಅದಲ್ಲ. ಇಲ್ಲಿ ತುಂಬ ಒಳ್ಳೆ ರಿಸಲ್ಟನ್ನು ನೋಡುವಂಥದ್ದು, ಪ್ಲೆಜರನ್ನು ನೋಡುವಂಥದ್ದು, ಖುಷಿಯನ್ನು ನೋಡುವಂಥದ್ದು, ಲಕ್ಸುರಿಯನ್ನು ನೋಡುವಂಥದ್ದು ಅಲ್ವಾ ರೈಟಾ. ಅಂಥದ್ದಿರುವಾಗ ಇಂಥದ್ದು ಬರಲಿಕ್ಕೆ ಸಾಧ್ಯನಾ? ತಕ್ಕ ಮಟ್ಟಿಗೆ ಇಲ್ಲ ಅಂತ ಹೇಳ್ಬೋದು ರೈಟಾ. ಇಲ್ಲ ಬಂದರೂ ಕೂಡ ಟೆಂಪರರಿಯಾಗಿ ಇದ್ದುಕೊಂಡು ಅದು ಹೋಗ್ಬೋದು ಅಂತ ಹೇಳ್ತೇನೆ. ಬಟ್ ನಮಗೆ ಇನ್ನೊಂದು 3 ತಿಂಗಳ ನಂತರ ಎಲ್ಲ ರೀತಿಯಲ್ಲಿ ಕೂಡ ಪ್ಲೆಜರ್ ಬಂದೇ ಬರ್ತದೆ, ವರಿ ಮಾಡೋದಾಗುತ್ತೆ. ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ. ಸೊ ಓಕೆ, ಅವ್ರು ಎಲ್ಲಿದ್ದಾರಪ್ಪ ಗೊತ್ತೇ ಆಗೋದಿಲ್ಲ. ಎನಿವೇ ಇರಲಿ, ಅದು ಈಗ ಗೊತ್ತಾಯ್ತು ನಿಮಗೆ. ಹಾಗ ಓಕೆ, ಹಾಗಾದರೆ ನಮ್ಮ ಈ ಒಂದು ನಂಬರ್ನವ್ರಿಗೆ ಅವ್ರಿಗೆ 9/18/27 ತಾರೀಕಿನವರಿಗೆ ಏನೆಲ್ಲ ಆಗುತ್ತೆ, ಸೊ ಇದರ ಬಗ್ಗೆ ತಕ್ಕ ಮಟ್ಟಿಗೆ ರಿಸಲ್ಟ್ ಕೊಟ್ಟಿದ್ದೇನೆ ನೋಡಿ. ಇವರ ಒಂದು ವೀಕ್ನೆಸ್ ಅಂದರೆ ಕಾರ್ಯಕ್ಷೇತ್ರ ಓಕೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಯಾವಾಗಲೂ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಕಾರ್ಯಕ್ಷೇತ್ರಕ್ಕೆ, ಅದರಲ್ಲೂ ಕೂಡ ಸಂಬಳದ ವಿಚಾರ, ಕಾರ್ಯಕ್ಷೇತ್ರದ ವಿಚಾರ ಯಾವಾಗಲೂ ಸಮಸ್ಯೆನೇ ಅವ್ರಿಗೆ. ಯಾಕೆ? ಯಾಕಂದರೆ ನೀವು ರೆಸ್ಪೆಕ್ಟ್ ಮಾಡಲ್ಲ, ನಿಮ್ಮ ಕೆಲಸದವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ, ಅನಾಥ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಮಾಡಲ್ಲ, ವಯಸ್ಸಾದವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ. ಇದು ದೊಡ್ಡ ಸಮಸ್ಯೆ. ಯಾವಾಗ ಇದನ್ನು ಮಾಡ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಎಲ್ಲ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ. ಮೋಸ್ಟ್ ಫೇವರೇಬಲ್ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಬರ್ತಾವೆ, ನಿಮಗೇನು ಪ್ರಮೋಷನ್ ಆಗಬೇಕು, ನಿಮಗೇನು ಸಂಬಳ ದೊರಿಬೇಕು, ನಿಮಗೇನು ಆ ಒಂದು ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು, ಅಧಿಕಾರ ವರ್ಗಕ್ಕೆ ಹೋಗಬೇಕಂದಾಗ ನೀವು ಡೆಫಿನೆಟ್ ಆಗಿ 100% ನೀವು ಹಿರಿಯರನ್ನು ಗೌರವ ಮಾಡಲೇಬೇಕಾಗುತ್ತೆ ರೈಟ್ ತಾನೆ. ಹಿರಿಯರನ್ನ ಗೌರವಿಸಿದಾಗಲೇ ನಿಮಗೆ ಸ್ಥಾನಮಾನ ದೊರೆಯುತ್ತದೆ, ಅನ್ಯದ ದೊರೀಲಿಕ್ಕೆ ಬಿಡುವುದಿಲ್ಲ ರೈಟಾ. ಅನ್ಯದ ದೊರೆಯುವುದಿಲ್ಲ ಅಂತ ಹೇಳ್ತೇನೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ಯಾರಿಗೆಲ್ಲ ಸಹಾಯ ಬೇಕು ಎಮರ್ಜೆನ್ಸಿಯಾಗಿ ಆ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ, ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ನೋಡಿ ನಿಮ್ಮ ಲೈಫಲ್ಲಿ ರಿಸಲ್ಟ್ ಯಾವ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ನಾನು ಹೇಳ್ತೀನಲ್ವ, ತುಂಬ ಅಬ್ಸ್ಟಕಲ್ಸ್ ಅಂತೂ ನಾವೇ ಮಾಡ್ಕೊಳ್ಳೋದು, ಬೇರೆ ಯಾರು ಅಲ್ಲ ರೈಟ್ ತಾನೇ. ನಮ್ಮ ಥಾಟ್ ಪ್ಯಾಟರ್ನ್ ಸರಿ ಇರೋದಿಲ್ಲ, ಯಾರಿಗೂ ಉಪದ್ರವ ಕೊಡ್ತಾ ಇರೋದು, ಮನೆಯಲ್ಲಿ ಉಪದ್ರವ ಕೊಡೋದು, ಇನ್ಯಾರಿಗೂ ತೊಂದರೆ ಕ್ರಿಯೇಟ್ ಮಾಡೋದು. ಸೊ ಇದರಿಂದ ತಾನೇ ನಮಗೆ ನಮ್ಮ ಎಲ್ಲ ಎನ್ವೈರ್ಮೆಂಟ್ ಕೆಟ್ಟು ಹೋಗುವಂಥದ್ದು ರೈಟ್ ತಾನೇ. ಇನ್ನು ಎನ್ವೈರ್ಮೆಂಟ್ ಎಲ್ಲ ಕೆಟ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ಪಾಸಿಟಿವಿಟಿ ಆಗಿದ್ದಾಗ ಎಲ್ಲ ಕೂಡ ಪಾಸಿಟಿವ್ ಅಲ್ವಾ, ಎಲ್ಲ ಕೂಡ ಎಲ್ಲ ರೀತಿಯಲ್ಲಿ ಕೂಡ ವರ್ಕ್ ಆಗುತ್ತೆ ರೈಟ್ ತಾನೇ. ಅದಕ್ಕೋಸ್ಕರ ಈ ಒಂದು 1ನೇ ತಾರೀಕಿನಿಂದ ಹಿಡಿದು 9ನೇ ತಾರೀಕಿನವರೆಗೆ ಕೂಡ ನಾನು ಏನೆಲ್ಲ ಆಗುತ್ತೆ ಅದನ್ನು ತಕ್ಕ ಮಟ್ಟಿಗೆ ಹೇಳಿದ್ದೇನೆ. ಪರಿಹಾರಗಳನ್ನು ಕೂಡ ಟೆಕ್ನಿಕಲಿ ಪರಿಹಾರಗಳನ್ನು ಹೇಳಿದ್ದೇನೆ ನಿಮಗೆ. ದಯವಿಟ್ಟು ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 2022 ನಿಮ್ಮ ಪಾಲಿಗೆ ಪ್ಲೆಜರನ್ನು ತರಬಹುದು, ಲಕ್ಸುರಿಯನ್ನು ತರಬಹುದು, ನಿಮಗೆ ಒಂದು ಹೆಂಡತಿಯನ್ನು ತರಬಹುದು, ಒಂದು ಗಾಡಿಯನ್ನು ತರಬಹುದು, ಒಂದು ನಿಮಗೆ ಒಂದು ಮನೆಯನ್ನು ಕಟ್ಟಿಕೊಡಬಲ್ಲದು, ನಿಮ್ಮ ವಿದೇಶ ಯಾತ್ರೆಯನ್ನು ಮಾಡಿಸಬಲ್ಲದದು, ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ರೈಟಾ. ತುಂಬ ಚೆನ್ನಾಗಿದೆ. ಈಗೇನು ಮಾಡೋಣ, ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ನಮಸ್ತೆ ಅಮ್ಮ. ಹಲೋ ಹಲೋ ನಮಸ್ತೆ ಅಮ್ಮ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಾ? ನಮಸ್ತೆ, ನಾನು ತಮ್ಮನ ಬಗ್ಗೆ ಕೇಳಬೇಕಿತ್ತು, ಹೇಳ್ತೀರಾ ಸರ್? ಹಾಂ, ತಮ್ಮನ ಬಗ್ಗೆ ಹೇಳುವ ಅಮ್ಮ, ಮೊದಲು ನೀವು ಹೇಳಿಮ್ಮ, ನೀವು ಯಾರು ಮಾತಾಡ್ತಿದ್ರಿ ಎಲ್ಲಿಂದ? ನಾನು ಉಡುಪಿಯಿಂದ, ನಯನ ಅಂತ. ಸರಿ, ತಮ್ಮನ ಬಗ್ಗೆ ತಮ್ಮನಿಗೆ ಏನೋ ಆಸಕ್ತಿ ಉಂಟಮ್ಮ ಇದರಲ್ಲಿ, ಸುಮ್ ಸುಮ್ನೆ ಕೇಳ್ತಾ ಇದ್ದೀರಾ? ಇದ್ದಾನೆ ಇಲ್ಲ ಸರ್, ಇದ್ದಾನೆ. ಯಾಕಂದ್ರೆ ನಾನು ಮೊನ್ನೆ ಒಂದು ಟ್ಯಾನ್ ಅಂತ ಹೇಳುವಂತದನ್ನು ಹೇಳಿದ್ದೇನೆ, ಹಾಗೆ ಅವ್ನು 108 ಸಲ ಜಪ್ಪಿಸಿದಾನಂತೆ, ಹಾಗೆ ನನಗೆ ಸ್ವಲ್ಪ ಧೈರ್ಯ ಬಂತು, ಹಾಗೆ ಕೇಳಿದ್ರು ಮಾತ್ರ. ಸರಿ ಮಾ ಓಕೆ. ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ. ಹೆಸರು ದೇವರಾಜ. ಓಕೆ. 13/12/73. ಸಮಯ ಸಂಜೆ 6:10. ಓಕೆ, ಹುಟ್ಟಿದಲ್ಲಿಮ್ಮ? ಉಡುಪಿ ಸರ್. ಓಕೆ ರೈಟ್. ಅವರ ಜಾತಕ ಬಂದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ ನಮ್ಮ. ಇಲ್ಲ, ಕರ್ಕಾಟಕ ಪುಷ್ಯ ಅಂತ ಉಂಟು. ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ತಾಯಿ. 13/12/73. ನೀವು 72 ಹೇಳಿದ ಮೊದಲು? ಇಲ್ಲ ಇಲ್ಲ, 23 ಸರ್.
ಆಯ್ತಮ್ಮ ಪರವಾಗಿಲ್ಲ, ನಾವೇ ಸರಿ ಇಲ್ಲ, ಏನು ಮಾಡೋಣ ಅಲ್ವಾ, ತೊಂದರೆ ಇಲ್ಲಮ್ಮ, ತೊಂದರೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಓಕೆ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿನಮ್ಮ. ಆಯ್ತು, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸ್ವಲ್ಪ ಸಮಸ್ಯೆ ಉಂಟು, ಮದುವೆ ಆಗಿದ್ದಾನೆ, ಹಾಗೆ ಸ್ವಲ್ಪ ಸಮಸ್ಯೆ ಉಂಟು. ಏನ್ ಸಮಸ್ಯೆ ಅಮ್ಮ ಹೇಳಿ, ನೀವು ಬಾಯಿ ಬಿಟ್ಟು ಹೇಳಿ. ಓಕೆ, ನನ್ನಿಂದ ಕೇಳಿಸ್ಕೊಳ್ಬೇಡಿ, ನೀವು ಹೇಳಿ ಅಷ್ಟೇ. ಅಷ್ಟೇ, ಅವ್ರ ಗಂಡ ಹೆಂಡತಿ ಬಗ್ಗೆ ಸ್ವಲ್ಪ ಸಮಸ್ಯೆ ಉಂಟು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅದು ಎಲ್ಲರಿಗೂ ಇರ್ತದಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಯಾರಿಗೆ ಇರುವುದಿಲ್ಲ ಹೇಳಿ ಅಲ್ವಾ, ಎಲ್ಲರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುವಂತ. ನೋಡಿಮ್ಮ, ಒಂದು ಮಾತು ಹೇಳ್ತೀನಿ ಅಮ್ಮ, ಕೇಳಿಸ್ಕೊಳ್ಳಿ. ಏನಾಗುತ್ತೆ, ಹೆಸರು ದೇವರಾಜ ಅಂತ ಇಟ್ಕೊಂಡಿದೆ, ಓಕೆನಾ? ಏನು ದೇವರಾಜ ಅಂತ ಅಲ್ವಾ, ದೇವರ ಹೆಸರಿದೆ, ದೇವರಾಜ, ದೇವರ ರಾಜ ಅಂತ ಉಂಟು, ರೈಟ್ ತಾನೆ? ಓಕೆನಾ? ಈ ದೇವರಾಜ ಅನ್ನೋ ಹೆಸರಿಗೆ ಏನಾಗುತ್ತೆ ಗೊತ್ತಾ, ಇದರಲ್ಲಿ ತುಂಬ ಕಷ್ಟಪಡ್ಲಿಕ್ಕಿಲ್ಲಮ್ಮ, ಎಲ್ಲವೂ ಕೂಡ ಲಕ್ಸುರಿ ಬೇಕು, ಎಲ್ಲವೂ ಕೂಡ ಕೂತ್ಕೊಂಡಲ್ಲೇ ಆಗಬೇಕು ಅನ್ನೋದು ತೀವ್ರ ಇಚ್ಛೆ ಅವರಲ್ಲಿ, ರೈಟ್ ತಾನೆ? ಯಾವಾಗ ನೋಡಿದ್ರು ಕೂಡ ಹಣಕಾಸಿನ ವಿಚಾರ ಮತ್ತು ಕುಟುಂಬದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸೋದ್ರಿಂದ ಜಾತಕಮ್ಮ ಇದು, ಅರ್ಥ ಆಯ್ತಾ ನಿಮಗೆ? ಯಾವತ್ತಿದ್ರು ಕೂಡ ಕುಟುಂಬದ ವಿಚಾರ, ಹಣಕಾಸಿನ ವಿಚಾರ ಈ ಜಾತಕದಲ್ಲಿ ವಿಶೇಷ ತೊಂದರೆ. ಆನಂತರ ಮೋಸ ಹೋಗಿರುವಂಥದ್ದು, ಆನಂತರ ಏನೆಲ್ಲ ಕಾರ್ಬಾರ್ ಆಗಿದೆಮ್ಮ, ಅದು ಇಲ್ಲೇ ಅಂತ ನಾನಂತೂ ಹೇಳೋದಿಲ್ಲ. ಅದಕ್ಕೇನೆ ಅವ್ರಿಗೆ ಏನು ಹೇಳಿ ಅಂದರೆ, ದೇವಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೇಳಿ. ಅಲ್ಲಿ ಅಲ್ಲಿ ಏನು ಮಾಡಿ, ಅಲ್ಲಿ ಇದು ಗ್ರೀನ್ ಸಾರಿ, ಗ್ರೀನ್ ಸಾರಿ ಅಂದರೆ ಹಸಿರು ಬಣ್ಣದ ಸೀರೆ, ಹಸಿರು ಬಣ್ಣದ ಕುಪ್ಪಸ, ಹಸಿರು ಬಣ್ಣದ ಬಳೆಗಳನ್ನು ಶುಕ್ರವಾರ ದಿವಸ ಹೋಗಿ ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ, ಇಷ್ಟವರೆಗೆ ನಾನು ಏನು ತಪ್ಪು ಮಾಡಿದ್ದೇನೆ ಅದಕ್ಕೆ ಕ್ಷಮೆ ಕೊಡುವಂತ ಕೇಳಿಕೊಂಡು ಬರ್ಲಿಕ್ಕೆ ಹೇಳಿಮ್ಮ, ರೈಟಾ? ಅದರ ನಂತರ ಹೋಗಿ ಲೈಫ್ ಚೆನ್ನಾಗಿರ್ತದಮ್ಮ, ಅನ್ಯಥಾ ಇರಲ್ಲ ಅಂತ ಹೇಳಿದೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ರೈಟಾ? ಅದು ಅಷ್ಟು ಸುಲಭ ಇಲ್ಲ ಜಾತಕ, ಬಹಳ ಪ್ರಾಬ್ಲಮೆಟಿಕ್ ಜಾತಕ ಇದು. ಯಾಕಂದರೆ ಇದಕ್ಕೆ ಒಂದು ಹೆಸರನ್ನು ಚೇಂಜ್ ಮಾಡಿಡೋಣ ಅಂದ್ರೂ ಕೂಡ ಆಪ್ಷನ್ ಬರ್ತಾ ಇಲ್ಲ. ಆಪ್ಷನ್ ಏನು ಹೇಳ್ತಾ ಹೇಳಿಕೊಡ್ತಾಂಡು ನಿನಗೆ ಅನುಭವಿಸ್ಲಿಕ್ಕೆ ಉಂಟು ಲೈಫಲ್ಲಿ ನೀನು. ಯಾಕೆ? ಯಾಕಂದರೆ ತಪ್ಪಾಗಿದೆ ಅಷ್ಟು, ಅಷ್ಟು ಪ್ರಾಬ್ಲಮ್ ಆಗಿದೆ ಇದರಲ್ಲಿ. ಏನು ಪ್ರಾಬ್ಲಮ್ ಮಾಡಿದ್ದಾರೆ ಅದು ಅವರಿಗೆ ಗೊತ್ತಿರ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಹೋಗೋದು ಅತ್ಯುತ್ತಮವಾದ ಪರಿಹಾರ. ಮತ್ತು ಒಂದು ಬಾರಿ ಅವರಿಗೆ ಸೀರೆ ಕುಪ್ಪಸ ಮತ್ತು ಬಳೆಯನ್ನು ಅರ್ಪಣೆ ಮಾಡಬೇಕಾದ ಇನ್ನೊಂದು ಪರಿಹಾರ. ಇದಿಷ್ಟನ್ನು ಮಾಡ್ಲಿಕ್ಕೆ ಹೇಳಿಮ್ಮ, ಲೈಫಲ್ಲಿ ಏನು ಅವ್ರಿಗೆ ತೊಂದರೆ ಬರ್ತೊಂಡು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಅಮ್ಮ. ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ. ಇಷ್ಟೊಂದು ಮಾಡ್ಕೊಳ್ಳಿಮ್ಮ, ಒಳ್ಳೇದಾಗಲಿ ತಾ. ಇಲ್ಲಾಂದ್ರೆ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ, ಬೆಡ್ರೂಮ್ ಲೈಫ್ ಇರುತ್ತೆ, ಬೆಡ್ರೂಮ್ಗೆ ಹೋದ್ರೇ ಸಾಕು ಜಗಳ ಸ್ಟಾರ್ಟ್ ಮಾಡ್ಕೊಳ್ತಾರಮ್ಮ ಅಂತ ಒಂದು ಪರಿಸ್ಥಿತಿ. ಒಳ್ಳೇದು, ಹಾಗೇನೇ ಆಗುದಮ್ಮ, ನಾನು ಹೇಳಿದ ಪರಿಹಾರ ಮಾಡ್ಕೊಳ್ಳಿಮ್ಮ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ, ಒಳ್ಳೇದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ಕೆಲವೊಂದು ಜಾತಕದಲ್ಲಿ ಅಂತ ಪ್ರಾಬ್ಲಮ್ ಇರ್ತದೆ, ಅದು ನಿಮಗೆ ಗೊತ್ತೇ ಇಲ್ಲದಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಅದರ ಅರ್ಥ ಏನು, ನೀವು ಮಾಡಿರ್ತೀರ ಕರ್ಮ. ಓಕೆ, ಅದಕ್ಕೋಸ್ಕರ ಅಂಥದ್ದು ಇರ್ತವಲ್ವ, ನಿಮಗೊಂದು ಹೆಸರು ಬರಬೇಕು ಅಲ್ವಾ? ನಿಮಗೊಂದು ಹೆಸರು, ಆ ಹೆಸರಲ್ಲಿ ಹೇಗೆ ಬಂದಿದೆ, ನಿಮ್ಮ ಕರ್ಮದ ಮೇಲಿಂದಲೇ ಬಂದಿರ್ತದೆ, ಸುಮ್ಮನೆಂತೂ ಬಂದಿರೋದಿಲ್ಲ, ರೈಟಾ? ಮತ್ತೆ ಏನಾಗುತ್ತೆ ಅಂದರೆ, ಭಗವಂತ ನಿಮ್ಗೆ ಮೊದಲೇ ಗೊತ್ತಂದ್ರೆ, ಏ ನೀನು ದೊಡ್ಡ ಚಾಲುವಪ್ಪ, ಹೆಸರನ್ನು ಈ ರೀತಿಯಾಗಿ ಇಟ್ಟಾಗ ಈ ರೀತಿ ಚೇಂಜ್ ಮಾಡ್ಕೊಳ್ತೀಯ ಅಂತ. ಬಟ್ ನೀನು ಚೇಂಜ್ ಮಾಡಿಕೊಂಡ್ರು ಕೂಡ ನಿಮಗೆ ಪರಿಸ್ಥಿತಿ ಅದೇ ಇರುತ್ತೆ, ಅದನ್ನು ನಾನು ಕ್ರಿಯೇಟ್ ಮಾಡಿಕೊಡ್ತೇನೆ ಅಂತ ಭಗವಂತ ಅದೇ ದಿವಸ ಏನು ಮಾಡ್ತಾನೆ, ಒಂಥರ ತೊಂದರೆಯನ್ನು ಕ್ರಿಯೇಟ್ ಮಾಡಿ. ಅರ್ಥ ಆಯ್ತಾ ನಿಮಗೆ? ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅವನ ಲೀಲೆ ಉಂಟಲ್ಲೋ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ. ಅದಕ್ಕೇ ಹೇಳೋದು, ಅವನು ನಾವೇನು ಕರ್ಮ ಮಾಡ್ತೇವಲ್ಲೋ, ಈ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾರು ನೋಡೋದಿಲ್ಲ ಅಂತ ಏನಿಲ್ಲ, ಅಲ್ಲೆಲ್ಲ ಬೈ ಡಿಫಾಲ್ಟ್ ಆಗಿ ರೆಕಾರ್ಡ್ ಆಗುತ್ತೆ. ನೀವೇನು ಮಾಡ್ತಿರೋದು, ರೈಟಾ? ಬೈ ಡಿಫಾಲ್ಟ್ ಆಗಿ ರೆಕಾರ್ಡ್ ಆಗಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ, ಎಲ್ಲ ರೀತಿ ರೆಕಾರ್ಡ್ ಆಗುತ್ತೆ. ನೀವೇನು ಮಾಡ್ತಿರೋ ತಪ್ಪು ಅದೆಲ್ಲ ಅಲ್ಲಿರ್ತದೆ. ಆನಂತರ ನಿಮ್ಗೆ ಏನು ಅದರಲ್ಲಿ ಅಸಲು ಬಡ್ಡಿ ಬೇಕು ತಾನೇ ಅಲ್ಲಿಂದ ಬರುತ್ತೆ ಎಲ್ಲ ಕೂಡ. ಓಕೆನಾ? ಅದಕ್ಕೋಸ್ಕರ ನೀವು ಜನರಿಗೆ ಮಂಗ ಮಾಡ್ಬೋದು, ಜನರನ್ನು ಯಾಮಾರಿಸ್ಬೋದು, ಕಾನೂನನ್ನು ಯಾಮಾರಿಸ್ಬೋದು, ಸರ್ಕಾರವನ್ನು ಯಾಮಾರಿಸು, ಎಲ್ಲ ಅಲ್ಲಿ ಯಾಮಾರಿಸ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾವುದು ಕೂಡ ಇಲ್ಲ, ಅದಕ್ಕೆ ಅಲ್ಟರ್ನೇಟ್ ಸೊಲ್ಯೂಷನ್ನೇ ಇಲ್ಲ, ಅಲ್ಲಿ ಅನುಭವಿಸ್ಬೇಕು ಅಷ್ಟೇ, ಬೇರೇನು ಮಾಡೋ ಹಾಗಿಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಯಾಕಂದರೆ ನಾವೆಲ್ಲ ಅನುಭವಿಸಿ ಬಂದವರು, ಅದಕ್ಕೋಸ್ಕರ ನನಗೆ ಅದರ ಎಕ್ಸ್ಪೀರಿಯನ್ಸ್ ತುಂಬ ಇದೆ, ರೈಟ್ ತಾನೆ? ನಾನು ಅನುಭವಿಸಿ ಬಂದಿದ್ದೇನೆ, ಎಕ್ಸ್ಪೀರಿಯನ್ಸಸ್ ಇದೆ, ನನಗೆ ಗೊತ್ತಿದೆ ಏನು ಮಾಡಿದ್ರಿ ಏನಾಗುತ್ತೆ ಅಂತ. ಅದಕ್ಕೋಸ್ಕರ ಆ ಒಂದು ಕಾನ್ಫಿಡೆನ್ಸಲ್ಲಿ ನಿಮಗೆ ಹೇಳ್ತಾ ಇದ್ದರೆ, ನೀವು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ, ಯಾರು ಕೂಡ ಅನುಭವಿಸ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ, ರೈಟಾ? ಅದಕ್ಕೋಸ್ಕರ ಇವತ್ತು ಎಣಿಸ್ಬೇಡಿ ನೀವು, ನಾನೊಂದು ಕಾನೂನು ಪ್ರಕಾರ ತಪ್ಪಿಸ್ಕೊಂಡು ಬಂದೆ, ನಾನೇನೋ ತಪ್ಪು ಮಾಡಿದೆ, ನನಗೆ ಜಾಮೀನು ಸಿಕ್ಬಿಡ್ತು, ಅದಾಯಿತು ಇದಾಯಿತು. ಓಕೆ, ನೀವು ಇಲ್ಲಿಂದ ಎಲ್ಲ ಓಕೆ, ಇಲ್ಲಿಂದ ಅಲ್ಲಿಂದ ಓಕೆ ಇಲ್ಲ, ಅಲ್ಲಿಂದ ಎಲ್ಲ ರೆಕಾರ್ಡ್ ಆಗುತ್ತೆ, ಬೈ ಡಿಫಾಲ್ಟ್ ರೆಕಾರ್ಡ್ ಆಗುತ್ತೆ. ಅನುಭವಿಸ್ಬೇಕು, ನೀವಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಮಾಡಿದ ಕರ್ಮ ಬರಲೇಬೇಕು ಅಲ್ವಾ? ತಲೆಗೆ ಹಾಕಿದ ನೀರು ಕಾಲಿಗೆ ಇಳಿಲೇಬೇಕು, ಅನ್ಯಥಾ ಸಾಧ್ಯನೇ ಇಲ್ಲ. ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ಅಂತ ಹೇಳ್ದೆ, ಲೈಫಲ್ಲಿ ಗೆದ್ದು ಬಿಡ್ತೀರ, ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ಓಕೆ, ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ದತ್ತ ಪ್ರಕಾಶ್. ಓಕೆ, 1999. ಓಕೆ, ನಾ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ. 1999. ಸಮಯ ಹೇಳಿಮ್ಮ. 12 ಬೆಳಿಗ್ಗೆ. 12 ಬೆಳಿಗ್ಗೆ ಅಂದ್ರೆ ರಾತ್ರಿ 11 ತಾರೀಕು ರಾತ್ರಿ. ಓಕೆ, 12 ತಾರೀಕು ಬೆಳಿಗ್ಗೆ. ಓಕೆ, ಪೂರ್ವಭದ್ರ ನಕ್ಷತ್ರ ಮೀನ ರಾಶಿ ಜಾತಕ ನಮ್ಮ. ಹೌದು, ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಎಕ್ಸಾಮ್ಗೆಲ್ಲ ಬರ್ದಾನೆ, ಪಾಸ್ ಆಗಿದ್ದಾನೆ, ಅದೇ ಇಂಟರ್ವ್ಯೂಗೆ ಕರೀತಾ ಇಲ್ಲ. ತೋ ಬರುತ್ತಮ್ಮ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಚೆನ್ನಾಗಿದೆ ಜಾತಕ. ಅವರ ಹೆಸರೇನಮ್ಮ, ಏನು ಹೇಳಿದ್ದು? ಪ್ರಕಾಶ್.
ದತ್ತಪ್ರಕಾಶ್ ಓಕೆ, ದತ್ತಪ್ರಕಾಶನ ಹೆಸರು ಚೆನ್ನಾಗಿದೆ, ಅವ್ರಿಗೆ ಲೈಫಲ್ಲಿ ತುಂಬ ಚೆನ್ನಾಗಿ ಹೋಗ್ತಾರೆ ಅಂತ ಇಂಡಿಕೇಷನ್ ಉಂಟು, ಬಟ್ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಇಂಡಿಕೇಷನ್ ಉಂಟು. ಓಕೆನಾ, ಅವರು ಹತ್ತಿರದಲ್ಲಿ ಕೆಲಸ ಸಿಗೋ ಸ್ವಲ್ಪ ಕಷ್ಟ, ಅವ್ರು ವಿದೇಶ ಟ್ರಾವೆಲಿಂಗ್ ಮಾಡ್ಬೋದು ಅಥವಾ ಮನೆಯಿಂದ ದೂರ ಹೋಗ್ಬೋದು ಅಂತ ಇಂಡಿಕೇಷನ್ ಇದೆ, ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. 23 ರನ್ನಿಂಗ್ ಆಗ್ತೊಂಡು ಅವ್ರಿಗೆ, ಈಗ 23 ಅವ್ರಿಗೆ ಮುಗೀತದೇನು? ಓಕೆ, 23 ಮುಗೀತದೆ. ಶುಕ್ರ ಭುಕ್ತಿ ನಡೀತಾನೆ, ಶುಕ್ರನಲ್ಲಿ ಏನು ಕೆಲಸ ಸಿಗುತ್ತೆ, ಶುಕ್ರನೇ ಕೆಲಸ ಸಿಗೋ ಸ್ವಲ್ಪ ಕಷ್ಟ ಆಗುತ್ತೆ. ಸೂರ್ಯ ಭುಕ್ತಿ ಬರಬೇಕಮ್ಮ, ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿಮ್ಮ, ಅದಕ್ಕಿಂತ ಮುಂಚೆ ಕೆಲಸ ಸಿಗುತ್ತೆ, ನೀವು ವರಿ ಮಾಡುವಂಥ ಅಗತ್ಯ ಇಲ್ಲ. ನಾನು ಕೆಲವೆಲ್ಲ ಸ್ವಿಚ್ ವರ್ಡನ್ನು ಹೇಳಿಕೊಟ್ಟಿದ್ದೇನಮ್ಮ, ಅದರಲ್ಲಿ ಕೂಡ ಗಾಂಡಿವ್ ಎನ್ನೋ ಒಂದು ಸ್ವಿಚ್ ವರ್ಡ್ ಇದೆಮ್ಮ, ಆ ಗಾಂಡಿವ್ ಎನ್ನೋ ಸ್ವಿಚ್ ವರ್ಡನ್ನು ಪ್ರತಿದಿನ ಜಪ ಮಾಡಿದಾಗ ಡೆಫಿನೆಟ್ ಆಗಿ ಅವರಿಗೆ ಏನೋ ಒಂದು ಇಂಟರ್ವ್ಯೂ ಕರೆ ಬರುತ್ತೆ, ಇಂಟರ್ವ್ಯೂ ಹೋಗ್ತಾರೆ, ಗೆಲ್ತಾರೆ, ಕೆಲಸ ಕೂಡ ಸಿಗುತ್ತಮ್ಮ. ಒಳ್ಳೆ ಜಾತಕಮ್ಮ, ಡೋಂಟ್ ವರಿ, ಒಳ್ಳೆದಾಗ್ಲಿಮ್ಮ. ಓಕೆನಾ? ಸರಿ, ಒಳ್ಳೆದಾಗ್ಲಿ, ಮಗ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಕೆಲವು ಜಾತಕ ಹೀಗಿರ್ತದೆ, ಕೆಲವು ಜಾತಕ ಹಾಗಿರ್ತದೆ, ಏನೋ ಒಂದು ಆಗುತ್ತೆ, ರೈಟಾ? ಓಕೆ, ಹೋಗಿ ಹಾಗಾದರೆ ನಂಬರ್ 1 ಅಲ್ವಾ, ನಂಬರ್ 1 ಹಿಡಿದು ನಂಬರ್ 9 2022 ಹೇಗಪ್ಪ ಹೋಗುತ್ತೆ ಅದರ ಬಗ್ಗೆ ಸೂಕ್ಷ್ಮ ರೀತಿಯಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆಪ್ಪ. ದಯವಿಟ್ಟು ನಾನು ಹೇಳಿದೆಲ್ಲ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳಿದ್ದೇನೆ, ಟೆಕ್ನಿಕಲ್ ಲೆವೆಲಲ್ಲಿ ಇದ್ದು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ, ನೀವು ಗೆದ್ದೇ ಗೆಲ್ತೀರ ಡೆಫಿನೆಟಾಗಿ. ಓಕೆನಾ? ಇನ್ನೇನು ದಯವಿಟ್ಟು ಈ ಒಂದು ಒಮಿಕ್ರಾನ್ ಅದು ಇದು ಏನೋ ಉಂಟು, ರೈಟಾ? ಮಾಸ್ಕನ್ನು ಧರಿಸಿ ಅಂತ ಹೇಳಿದ್ದೇನೆ, ಸ್ಯಾನಿಟೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ, ಸಭೆ ಸಮಾರಂಭಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳಿದ್ರೆ, ಇಲ್ಲಾಂದರೆ ಸುಮ್ಮನೆ ಲಾಕ್ಡೌನನ್ನು ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಕೂತು ಏನೇನೋ ಯೋಚನೆ ಮಾಡ್ತದೆ, ಮತ್ತು ನಿದ್ದೆನೆ ಬರದಂಥ ಸಮಸ್ಯೆ ಇರ್ತದೆ. ನೋಡಿ, ಎಷ್ಟೋ ಜನ ಡಿಸೈಡ್ ಮಾಡಿರ್ತಾರೆ ಲಾಕ್ಡೌನ್ ಆದರೆ ಡೆಫಿನೆಟ್ ಆಗಿ ವಿಷ ಕುಡದೆ ಸಾಯ್ತೇವೆ, ನಮ್ಗೆ ಏನು ಮಾಡೋಕ್ಕಾಗಲ್ಲ, ಇಂಥ ಪರಿಸ್ಥಿತಿ ಡೆಫಿನೆಟ್ ಆಗಿ ಉಂಟು ಅಂತ ಹೇಳಿದ್ರೆ ಸಮಾಜದಲ್ಲಿ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡೋಣ, ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿರ್ತೀರ, ನಾನು ಚೆನ್ನಾಗಿರ್ತೇನೆ, ಪರವಾಗಿಲ್ಲ. ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು. ಸರ್ಕಾರಕ್ಕೆ ನಮ್ಮಿಂದ ಏನೆಲ್ಲ ಸಹಾಯ ಬೇಕು ಅದೆಲ್ಲ ನಾವೇ ಮಾಡ್ಕೊಳ್ಬೇಕು, ಅನಿವಾರ್ಯತೆ ಉಂಟು. ಇಲ್ಲಾಂದರೆ ತೊಂದರೆ ನಮ್ಮಿಂದ ಕ್ರಿಯೇಟ್ ಆದರೆ ಮತ್ತೆ ಸರ್ಕಾರ ಲಾಕ್ಡೌನ್ ಮಾಡಿಯೇ ಮಾಡ್ತದೆ, ಮತ್ತೆ ಸಮಸ್ಯೆ ನಾವೇ ಅನುಭವಿಸ್ತೇವರ್ದು. ಅವರೆಲ್ಲ ಸೇಫ್ ಆಗಿರ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿರ್ತಾರೆ, ನಾವು ನೀವು ಎಲ್ಲಿ ಕಟ್ಟಿರ್ತೇವೆ ಇಲ್ಲ ತಾನೇ ನಮ್ಮಲ್ಲಿ. ಇನ್ನು ಕೆಲಸ ಮಾಡಿ ಆಗ್ಬೇಕು ತಾನೇ ಇಂಥ ಒಂದು ಪರಿಸ್ಥಿತಿ. ಎನಿವೇ, ಇರಲಿಪ್ಪ, ಈಗ ಸಮಯ ಮೀರ್ತಾಡು, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.